यंत प्रविश्य मम ववाच इं प्रसुपताजीवयतरस्वधाना अन्या हस्तचरण्रवणीन प्राणन्नमो भगवते पुरुषाय तोभ्यं या वर्णपवाक्यागदस्वू वाचि नर्तयति क्षिप्रेधा देवी सरस्वती श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं कूजंतं रामरामेति मधुरं मधुराक्षरं आरुह्य कविता शाखां वन्दे वाल्मीकि कोकिलं तपस्वाध्याय निरतम तपस्वी वाग्विदां वरं नारदं परिपप्रच्छ वाल्मीकिः मुनिपुङ्गवम् कल्याणानां निधानम् कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसाम् जीवन सज्जना बीज धर्मद्रुम से प्रभवता भूतए रामनाम बीज धर्मद्रुम से प्रभव भूतए रामनाम ಯತ್ರ ಯತ್ರ ರಘುನಾಥ ಕೀರ್ತನ ತತ್ರ ತತ್ರಮಸ್ತಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನ ಮಾರುತಿಂ ಪ್ರಣತ ರಾಕ್ಷಸಂತಕ ಉಭಯ ಶ್ರೀಗಳವರ ಪದತಲಕ್ಕೆ ನನ್ನ ನೆತ್ತಿಯನ್ನು ಒತ್ತಿ ಸೇರಿದ ನಿಮ್ಮ ಮತ್ತು ನಮ್ಮೆಲ್ಲರ ಹೃದಯಂದಿರವನ್ನು ಬೆಳೀತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀರಾಮ ಪಾತ್ರ ಪರಿಕ್ರಮದ ಮುಂದುವರೆದ ಭಾಗಕ್ಕೆ ಸಾಗ್ತಾ ಇದ್ದೇನೆ ರಾಮಾಯಣದ ಜೀವಾಳವಾದ ಪಾತ್ರ ಅಂತ ನಾನು ಹೇಳಿದ್ದೇನೆ ಹಾಗಾಗಿ ನಾಳೆ ನಾಡಿದ್ದು ಎಲ್ಲ ಇದೇ ಪಾತ್ರ ಮುಂದುವರೆದ್ರೆ ಏನಪ್ಪ ಹೇಳ್ತದೆ ದಿವಸ ಇವ್ರ ಬಗ್ಗೆನೇ ಹೇಳ್ತಾರೆ ಇವರು ಅಂತ ದಯವಿಟ್ಟು ಯಾರು ಅಂದ್ಕೊಳ್ಬೇಡಿ ಯಾಕೆಂದರೆ ಇಡೀ ರಾಮಾಯಣ ಬಂದಿದ್ದೇ ಈ ಮಹಾಪುರುಷನಿಗಾಗಿ ಅದರ ಜೊತೆ ಎಲ್ಲ ಪಾತ್ರಗಳು ಇವನ ಜೊತೆಗೆ ಹೆಣೆದುಕೊಂಡಿವೆ ಈಗಾಗಲೇ ನಾವು ಬೇರೆ ಬೇರೆ ಪಾತ್ರಗಳ ಜೊತೆಗೆ ರಾಮನಿಗೆ ಸಂಬಂಧಪಟ್ಟಿದ್ದ ಅಷ್ಟೋ ಇಷ್ಟೋ ವಿಷಯಗಳನ್ನು ನೋಡಿದ್ರಿಂದ ನಾನು ಕೆಲವು ಅಲ್ಲಲ್ಲಲ್ಲಿ ಸ್ಕಿಪ್ ಮಾಡೋದಕ್ಕೆ ನನಗೊಂದು ಅವಕಾಶ ಉಂಟು ಹಾಗಾಗಿ ನಾನು ಹೇಳಿದೆ ಮುಂದೆ ಹೋದದ್ದಿದ್ದರೆ ಯಾಕೆ ಹೀಗೆ ಬಿಟ್ಟುಬಿಟ್ರು ಅಂತ ನೀವು ಸಂಶಯ ಹಾಗಿಲ್ಲ ಅದಕ್ಕೆ ಸಂಬಂಧಪಟ್ಟ ವಿಚಾರ ಈಗಾಗಲೇ ಮೊದಲು ಹೇಳಿದಂಥ ಪಾತ್ರಗಳಲ್ಲೆಲ್ಲ ಒಂದು ಕಡೆಗೆ ಅದು ಸ್ಪರ್ಶ ಆಗಿರ್ತದೆ ಹಾಗಾಗಿ ನಾನು ಅದನ್ನು ಬಿಟ್ಟಿರ್ತೇನೆ ಅಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ನೇರವಾಗಿ ಅಯೋಧ್ಯೆಗೆ ಹೋಗಬೇಕು ಅಯೋಧ್ಯೆಯಲ್ಲಿ ರಾಮನ ಒಂದು ಆ ವ್ಯಕ್ತಿತ್ವದ ಬಗ್ಗೆ ವಾಲ್ಮೀಕಿ ಮುನಿಗಳು ನಮಗೆ ಹೇಳ್ತಾ ಇರುವಂಥ ಮಾತನ್ನು ನಾವು ಹಾಕ್ತಾ ಇದ್ದೇವೆ ಹೇಗಿತ್ತು ಸ್ತ್ರೀಯೋ ವೃದ್ಧಾ ತರುಣ್ಯಶ್ಚ ಸಾಂಪ್ರಾತ ಸಮಾಹಿ ಸರ್ವಾನ್ ದೇವಾನ್ ನಮಸ್ಸಂತಿ ರಾಮಸ್ಯಾರ್ಥೇ ಮನಸ್ಸಿನ ನಿನ್ನೆ ದಿವಸ ನಾನು ಇದನ್ನು ಸೂಕ್ಷ್ಮವಾಗಿ ಹೇಳಿದ್ದೇನೆ ಅಲ್ಲಿನ ಸ್ತ್ರೀಯರು ಅವರು ರಾಮನೇ ರಾಜನಾಗಬೇಕು ಅಂತ ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತಿದ್ದರು ಆಮೇಲೆ ಅವ್ರಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸಿನವರು ಮಧ್ಯಮ ವಯಸ್ಸಿನ ಸ್ತ್ರೀಯರು ಅವರೂ ಸಹ ರಾಮನೇ ರಾಜನಾಗಬೇಕು ಅಂತ ಕಂಡು ಕಂಡ ದೇವರಿಗೆ ಹರಕೆ ಹೊತ್ಕೊಂಡು ಪೂಜೆ ಮಾಡಿಸ್ತಿದ್ರು ಇನ್ನು ಮೂರನೆಯವರು ಅವಿವಾ ಅವಿವಾಹಿತರಾದಂಥ ತರುಣಿಯರು ಅವರೂ ಸಹ ರಾಮನೇ ಈ ದೇಶದ ರಾಜನಾಗಬೇಕು ಅಂತ ಹಪಹಪಿಸ್ತಾ ಇದ್ದರು ಅವರೂ ಸಹ ದೇವರಿಗೆ ಹರಕೆ ಹೊತ್ಕೊಳ್ತಾ ಇದ್ದರು ಈ ಮಾತನ್ನು ಕೇಳಿದಾಗ ನಮಗೊಂದು ಸಂಶಯ ಅಲ್ಲ ಸ್ವಾಮಿ ರಾಮನೇ ದೇವರು ಆ ದೇವರ ಹತ್ರನೇ ಕೇಳ್ಬೋದಿತ್ತಲ್ವ ನೀ ರಾಜನಾಗುವಂತ ಅಲ್ವಾ ಅದನ್ನು ಬಿಟ್ಬಿಟ್ಟು ರಾಮನಿಗಿಂತ ಕೆಳಸ್ಥಳದಲ್ಲಿರುವಂಥ ಬೇರೆ ಬೇರೆ ಎಲ್ಲ ದೇವರ ಗುಡಿಗೆ ಹೋಗಿ ಹರಕೆ ಹೊತ್ಕೊಳ್ಳೋದು ಪೂಜೆ ಮಾಡಿಸೋದು ಇದೆಲ್ಲ ಯಾಕೆ ಸ್ವಾಮಿ ಅಂತ ಸ್ವಲ್ಪ ವಿಚಾರ ಮಾಡೋನ್ನು ಕಾಡ್ತದೆ ಅಲ್ವಾ ಯಾಕೆಂದರೆ ಇಲ್ಲಿ ರಾಮ ಅವನು ಎಲ್ಲ ದೇವತೆಗಳಿಗಿಂತಲೂ ಮೇಲಿದ್ದನು ಸಾಕ್ಷಾತ್ ವಿಷ್ಣು ಸಾಂಪ್ರದಾಯಿಕವಾಗಿ ರಾಮ ತನ್ನನ್ನು ತಾನು ಮನುಷ್ಯ ಅಂತ ಹೇಳ್ಕೊಂಡಿದ್ದಾನೆ ನೋ ಡೌಟ್ ಎಟ್ ಆಲ್ ಇಡೀ ರಾಮಾಯಣದಲ್ಲಿ ಮೂರು ಕಡೆಗೆ ಅವನು ನೇರವಾಗಿ ಹೇಳ್ತಾನೆ ನಾನು ಮನುಷ್ಯ ನಾನು ಮನುಷ್ಯ ನಾನು ಮನುಷ್ಯ ಅಂತ ಆದರೆ ಅವನ ಕೆಲವು ಚರ್ಯಗಳನ್ನು ನೋಡಿದಾಗ ಅಲ್ಲಲ್ಲಿ ಪ್ರಕಟಿಸಿದಂಥ ವಿಶೇಷವಾದಂಥ ಅವನ ಸ್ವಭಾವ ಗುಣ ಇವುಗಳನ್ನೆಲ್ಲ ನೋಡಿದಾಗ ಇದು ಕೇವಲ ಮಾನುಷ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಮತ್ತಿನ್ನೇನಾಗುತ್ತೆ ಅಂತಂದರೆ ಇದನ್ನೆಲ್ಲ ನೋಡಿದಂತಹ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ ರಾಮಾವತಾರ ಎನ್ನುವಂತಹದ್ದು ಅದು ಸಮಾವತಾರ ಅಂತ ಹಾಗಂದರೆ ಅರ್ಥ ಆಗೋದಲ್ಲ ನಮಗೆ ಅಂದರೆ ಒಂದು ದೃಷ್ಟಿಯಲ್ಲಿ ರಾಮನಲ್ಲಿ ಮಾನುಷ ಗುಣ ಐವತ್ತು ಪರ್ಸೆಂಟೇಜ್ ಇನ್ ರಿಮೈನಿಂಗ್ ಐವತ್ತು ಪರ್ಸೆಂಟ್ ದೈವ ಗುಣ ಹಾಗಾಗಿ ಸಮಸಮ ಇರುವಂಥದ್ದು ಇದನ್ನು ರಾಮನಿಗೆ ಹೀಗೆ ಹೇಳ್ತಾರೆ ಯಾಕೆ ಅಂತಂದರೆ ರಾಮ ಹುಟ್ಟುವಾಗ ಅವನು ನಮ್ಮ ನಿಮ್ಮ ಹಾಗೆ ಹುಟ್ಟಿದ್ದಾನೆ ಅಂತ ವಾಲ್ಮೀಕಿ ಮನಿಗಳು ವರ್ಣನೆ ಮಾಡ್ತಾರೆ ಸಾಕ್ಷಾತ್ ಜಜ್ಞೆ ಹುಟ್ಟಿದ ಅಂತ ಶಬ್ದ ಪ್ರಯೋಗ ಆದರೆ ನೋಡಿ ಅವನು ತನ್ನ ಅವತಾರವನ್ನು ಪರಿ ಅಂದರೆ ಕೊನೆಯಲ್ಲಿ ಅವತಾರ ಪರಿಸಮಾಪ್ತಿ ಮಾಡಬೇಕಿದ್ರೆ ಹೇಗೆ ಹೋದ ಅಂದರೆ ಸರಯೂ ನದಿಯಲ್ಲಿ ಲಕ್ಷ್ಮಣ ಮುಂದಕ್ಕೆ ಹೋದ ಅವನು ಹೋದ ಮೇಲೆ ಅದೇ ದಿವಸ ರಾಮ ಹೋದ ಹೋಗಬೇಕಿದ್ರೆ ಹೇಗೆ ಹೋದ ಹೋದ ಅಂದರೆ ಹೋದ ಅಷ್ಟೇ ಆಮೇಲೆ ನೋಡ್ತಾ ನೋಡ್ತಾ ಇದ್ರೆ ಮೇಲಕ್ಕೆ ಒಂದು ತೇಜಸ್ಸು ಹೋಯಿತು ಒಬ್ಬ ಮನುಷ್ಯ ಹೀಗೆ ಹೋಗಿ ಪ್ರಾಣ ಬಿಡೋದಕ್ಕೆ ಸಾಧ್ಯನಾ ಇಲ್ಲ ಒಂದು ಅದ್ರ ಜೊತೆ ಇವತ್ತೊಂದು ಬರ್ತದೆ ನಮ್ಮ ಒಂದು ಪ್ರಸಂಗ ಸಾಧ್ಯ ಆದರೆ ಇವತ್ತೇ ಜಟಾವಿನ ಮರಣ ಸಂದರ್ಭದಲ್ಲಿ ಅವನು ಹೇಳ್ತಾನೆ ನೀನು ಇಂಥ ಲೋಕಕ್ಕೆ ಹೋಗು ನಾನು ಹೇಳ್ತಾ ಇದ್ದೇನೆ ಆ ನಾನು ಅಂತ ಹೇಳೋ ಮಾತಿಗೆ ಅಂಡರ್ಲೈನ್ ಅಲ್ವಾ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅವನು ಭಗವದ ಆವೇಶ ಭರಿತನಾದಾಗ ಆ ದೈವತ್ವ ಅನ್ನೋದು ವಿಶೇಷವಾಗಿ ಪ್ರಕಟವಾಗುತ್ತೆ ಇನ್ನು ಸಾಂಸಾರಿಕ ಜೀವನಕ್ಕೆ ಬಂದರೆ ಅವನೊಬ್ಬ ಸಾಮಾನ್ಯ ಮಾನುಷ ಹಾಗಾಗಿ ರಾಮಾವತಾರ ಎನ್ನುವಂಥದ್ದು ಅದು ಅದಕ್ಕಿಂತ ಹೆಚ್ಚಾಗಿ ಅವನು ಉಪದೇಶ ಮಾಡಿದ ಜೀವನದಲ್ಲಿ ಕಾಣೋದೇ ಇಲ್ಲ ಏನಿದು ಸಹ ಆಚರಿಸಿ ತೋರಿಸಿದ ವ್ಯಕ್ತಿ ಸಾಮಾನ್ಯವಾಗಿ ನಾವು ಬೇರೆ ಅವತಾರಗಳಿಂದ ನೋಡೋದಿಲ್ಲ ಕೃಷ್ಣಾವತಾರ ನೋಡಿ ಹೇಗಿತ್ತು ಅದಕ್ಕೋಸ್ಕರ ಅಲ್ಲಿ ಹೇಳ್ತಾರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಈಸ್ ದ ಪರಿಪೂರ್ಣ ಅವತಾರ ಒಂದು ಯಾಕೆಂದರೆ ಅವನ ಅವತಾರ ಮಾಡಬೇಕಿದ್ರೆ ಅವನಿಗೆ ಏನಿತ್ತು ಕೇಳಿದರೆ ಕಾರಾಗೃಹದಲ್ಲಿ ವಸುದೇವ ದೇವಕಿ ನೋಡಿದ್ದಾರೆ ಶಂಖಚಕ್ರ ಗದಾ ಚತುರ್ಭುಜನಾಗಿ ಬಂದಿದ್ದಾನೆ ಅವನು ಅಲ್ವಾ ಅದಾದ ಮೇಲೆ ಮಧ್ಯದಲ್ಲಿ ಗೀತೋಪದೇಶ ಮಾಡುವಾಗ ಅರ್ಜುನನಿಗೆ ಅದನ್ನು ತೋರಿಸಿದ್ದಾನೆ ವಿಶ್ವರೂಪದಲ್ಲಿ ಅದಕ್ಕೋಸ್ಕರ ಅರ್ಜುನ ಹೇಳ್ತಾನೆ ನನಗೆ ಆ ಚತುರ್ಭುಜದ ಕೃಷ್ಣ ಬೇಡಪ್ಪ ನನಗೀಗ ದ್ವಿಭುಜನಾಗಿ ತೋರು ಅಂತಾನೆ ಮಧ್ಯದಲ್ಲಿ ಕೊನೆಯಲ್ಲಿ ಅವನು ಹೋಗಬೇಕಿದ್ರೆ ಹೇಗೆ ಹೋದ ಕೇಳಿದರೆ ಚತುರ್ಭುಜಧಾರಿಯಾಗಿ ಆ ಅಶ್ವತ್ಥ ಮರದ ಕೆಳಗೆ ಕುಳಿತಿದ್ದ ಅದನ್ನು ನೋಡಿದವನು ಜರಾವ್ಯಾಧ ಅಂದರೆ ಉಪಕ್ರಮ ಮಧ್ಯ ಮತ್ತು ಉಪಸಂಹಾರ ಈ ಮೂರರಲ್ಲೂ ಸಹ ಕೃಷ್ಣ ತಾನು ಸಾಕ್ಷಾತ್ ಭಗವಂತ ಅನ್ನೋದನ್ನು ತೋರಿಸಿದ್ದಾನೆ ಆದರೆ ರಾಮ ಅವನು ಬರಬೇಕಿದ್ರೆ ಭಗವಂತನಾಗೆ ಬರಲಿಲ್ಲ ಅಲ್ವಾ ಅವನನ್ನು ಪಡೆಯೋದಕ್ಕೆ ವರ ಪಡಿಬೇಕಾಯಿತು ಆಮೇಲೆ ಹೋಮ ಮಾಡಬೇಕಾಯಿತು ಪುತ್ರಕಾಮಿಯಷ್ಟು ಯಾಗ ತನ್ಮೂಲಕ ಪಾಯಸ ವಿತರಣೆ ಹೀಗೆ ಆತ ಹುಟ್ಟಿದ ಪ್ರಕಟನ ಅದ ಅಂತ ಹೇಳಬೇಕು ಮಧ್ಯ ಮಧ್ಯೆಯಲ್ಲಿ ಅಲ್ಲಲ್ಲಲ್ಲಲ್ಲಿ ತನ್ನ ಆ ದೈವತ್ವನ ಪ್ರಕಟಪಡಿಸಿದ್ದಾನೆ ಆದರೆ ಕೃಷ್ಣನಷ್ಟು ಪ್ರಕಟಪಡಿಸಲಿಲ್ಲ ಹಾಗಾಗಿಯೇ ರಾಮನ ಅವತಾರ ಅದು ಸಮಾವತಾರ ಅಂದರೆ ಇನ್ನೊಂದು ಸಲ ಹೇಳಿಬಿಡ್ತೇನೆ ಐವತ್ತರಷ್ಟು ಮಾನುಷ ಇನ್ನೊಂದು ಐವತ್ತರಷ್ಟು ದೈವ ಹಾಗಾಗಿ ಆ ಮಾನುಷದ ನಿಂತಾಗ ನಮ್ಮ ನಿಮ್ಮ ಹಾಗೆ ರಾಮ ಏನು ಮಾಡ್ತಾನೆ ದುಃಖಕ್ಕೆ ಒಳಗಾಗ್ತಾನೆ ಅಳುತ್ತಾನೆ ಸಂಸಾರದ ಸಂಬಂಧವನ್ನು ಕುರಿತು ಹೇಳ್ತಾನೆ ಸಹಜ ಇನ್ನು ಆ ದೈವಿ ಗುಣಕ್ಕೆ ಹೋಗಿ ನಿಂತಾಗ ಶುದ್ಧ ವೇದಾಂತಿಯಾಗಿ ಬಿಡ್ತಾನೆ ಹೀಗೆ ಹಾಗಿದ್ರೆ ನಮ್ಮ ಅವತಾರ ಯಾವುದು ಸ್ವಾಮಿ ಅದನ್ನು ನೀವು ಕೇಳಬಾರ್ದು ನಾನು ಹೇಳಬಾರ್ದು ಹೇಗೆ ಅಂತ ನಮ್ಮಲ್ಲಿ ಆ ದೈವಾಂಶ ಎಷ್ಟಿದೆ ಅಂತ ನಾವು ಹುಡುಕೊಳ್ಬೇಕು ಅದು ಟಾರ್ಚ್ ಹಿಂಗೆ ಬಿಡಬಾರ್ದು ಹಿಂಗೆ ಬಿಡಬೇಕು ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ರಾಮನಿಗೋಸ್ಕರ ಅಯೋಧ್ಯೆಯ ಪ್ರಜಾದನರು ವಿಶೇಷವಾಗಿ ಸ್ತ್ರೀಯರು ಕಂಡ ದೇವರಿಗೆ ಕಂಡ ಕಂಡಲ್ಲಿ ಪೂಜೆ ಹರಕೆ ಹೊತ್ಕೊಳ್ತಾ ಇದ್ದು ಅಂದರೆ ಏನೋ ಆಭಾಸ ಅಂತ ಅನ್ನಿಸ್ತದೆ ಅಲ್ವಾ ಅಂತಂದರೆ ಒಂದು ಸಮಾಧಾನದ ಮಾತನ್ನು ಮೊದಲೇ ಹೇಳಿಬಿಡ್ತೇನೆ ನೀವು ಗುಡಿಗೆ ಹೋಗ್ತೀರಿ ನಿಮ್ಮ ಮನೆ ದೇವರು ಗಣಪತಿ ಅಂತ ಅಂದ್ಕೊಳ್ಳೋಣ ಅವನೇ ನಿಮಗೆ ಸರ್ವಸ್ವ ಅಲ್ವಾ ಆ ಗಣಪತಿಗೆ ಅವನು ತುಂಬ ಎತ್ತರದ ದೇವರು ಸಂಶಯನೇ ಇಲ್ಲ ಅವನಿಗೆ ನಮಸ್ಕಾರ ಮಾಡಿ ಬಂದು ಈ ಗಣಪತಿಗಿಂತ ಎಷ್ಟೋ ಕೆಳಸ್ತರದಲ್ಲಂತಹ ನವಗ್ರಹಗಳಿಗೆ ನವಗ್ರಹಗಳು ಯಾಕೆ ರೀ ಪ್ರದಕ್ಷಿಣೆ ಹಾಕ್ತೀರಿ ಹಾಕಬಾರ್ದು ಅನ್ನೋ ನನ್ನ ಮಾತಿನ ಅರ್ಥ ಅಲ್ಲ ಇವರು ಹೇಳಿ ಕೇಳಿ ಗ್ರಹಗಳು ಆದರೆ ಅವನು ಹಾಗೆ ವಿಷ್ಣುವಿನ ಗುಡಿ ಹೋಗ್ತೀರಾ ಶಿವನ ಗುಡಿ ಹೋಗ್ತೀರಾ ಅವರೆಲ್ಲ ಸಾಕ್ಷಾತ್ ಆ ಎತ್ತರದಲ್ಲಿ ಇರುವವರು ಅವರು ಅವರಿಗೆ ನಮಸ್ಕರಿಸಿ ಬಂದಾದಮೇಲೆ ನೀವು ಅವರಲ್ಲಿ ಏನು ಹಿಂಗೆ ಕೆನ್ನೆ ಪಡ್ಕೊಂಡು ಪ್ರಾರ್ಥನೆ ಮಾಡಿರ್ತೀರೋ ಅದನ್ನೆಲ್ಲವನ್ನು ಮತ್ತ ಇಲ್ಲಿ ಆ ರಿಪೋರ್ಟ್ ಒಪ್ಪಿಸ್ತೀರಿ ನವಗ್ರಹಗಳಿಗೆ ಯಾಕೆ ನವಗ್ರಹಗಳಿಗೆ ನಮಸ್ಕಾರ ಮಾಡಬಾರ್ದು ಅನ್ನೋ ಮಾತಿನ ಅರ್ಥ ಅಲ್ಲ ಆಮೇಲೆ ನಾಳೆ ಎಲ್ಲರೂ ಹಾಗೆ ಹೇಳಿಬಿಟ್ಟಿರ ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು ಹಾಗಿದ್ರೆ ನಿಮಗಿರುವ ತೊಂದರೆ ತಾಪತ್ರಗಳನ್ನು ಗ್ರಹಪೀಡೆಯನ್ನ ನೀವು ನಂಬಿದಂಥ ನಿಮ್ಮ ಮನೆ ದೇವರಿಗೆ ಎಲ್ಲಕ್ಕಿಂತ ಎತ್ತರದಲ್ಲಿರುವಂಥ ಆ ದೇವರಿಗೆ ಆ ಶಕ್ತಿ ಇಲ್ಲೂ ಆಗಿದರೆ ನೀವು ಅಷ್ಟೆಲ್ಲ ಅವನದು ಕೇಳ್ಕೊಂಡು ಬಂದು ಇಲ್ಲಿ ಈ ನವಗ್ರಹಗಳ ಹತ್ರ ಕೇಳಿದರೆ ಒಂದಿಷ್ಟೆಲ್ಲ ಅವನಿಗೆ ಇನ್ಸಲ್ಟ್ ಅಲ್ವಾ ಅಂದರೆ ನಮ್ಮ ಮನೆ ದೇವರಿಗೆ ಹೇಳಿದ್ದೇನೆ ಅವನು ಮಾಡ್ತಾನೋ ಬಿಡ್ತಾನೋ ನೀವು ಅರು ಮಾಡಿ ಅನ್ನೋ ಥರ ಅರ್ಥ ಬರ್ತದೆಯೋ ಇಲ್ಲೋ ನಾನು ಹೇಳ್ತೇನೆ ಅಂತ ವಿಚಾರ ಮಾಡಬೇಡಿ ನೀವು ವಿಚಾರ ಮಾಡಿ ಹಾಗಿದ್ರೆ ಇಲ್ಲೇನು ಹಾಗಿದ್ರೆ ನಮ್ಮ ದೇವರಿಗೆ ಇನ್ಸಲ್ಟ್ ಮಾಡೋದು ಉದ್ದೇಶ ಅಲ್ಲ ನವಗ್ರಹಗಳು ಸುಪ್ರೀಪ್ ಅನ್ನೋದು ಸುಪ್ರೀಮ್ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ ಇದು ನಮ್ಮ ಭಕ್ತಿ ಅತಿಶಯ ಹೌದು ತಾನೆ ಅಕಸ್ಮಾತಾಗಿ ನಾವು ನಮ್ಮನೇ ದೇವರ ಹತ್ರ ಗಣಪತಿ ಹತ್ರ ವಿಷ್ಣುವಿನ ಹತ್ರ ಶಿವನ ಹತ್ರ ಪ್ರಾರ್ಥನೆ ಮಾಡಬೇಕಿದ್ದರೆ ನನ್ನ ಪ್ರಾರ್ಥನೆ ಸರಿಯಾಗಿ ಆಗದೇ ಇದ್ದ ಪಕ್ಷದಲ್ಲಿ ಕೊನೆ ಪಕ್ಷ ನೀವಾರು ಸಹ ಅನ್ನೋ ತರಹ ಅಷ್ಟ ಮಾತ್ರದಿಂದ ಇನ್ಸಲ್ಟ್ ಇನ್ಸರ್ಟ್ ಅಂತ ಅಲ್ಲ ಇದೆಲ್ಲ ಹೇಗೆ ಹೇಳಿದರೆ ಒಂದು ರೀತಿಯ ಈ ಭಕ್ತಿಯ ಅತಿರೇಕದಿಂದಾಗಿ ಇದೆಲ್ಲ ಆಗ್ತದೆ ಸಲ ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೆವು ಅಂದರೆ ಅವರು ಅದಕ್ಕೆ ಕಾರಣ ಹೇಳ್ತಾರೆ ಸ್ತ್ರೀಯರು ರಾಮನೇ ರಾಜನಾದರೆ ನಮಗೆ ಅನುಕೂಲ ಅಂತ ಭಾವಿಸಿದ್ರಂತೆ ಯಾಕೆಂದರೆ ನಾನು ನಿನ್ನೆ ಹೇಳಿದ್ದೇನೆ ರಾಮ ರಾಜಕುಮಾರನಾಗಿದ್ದರೂ ಸಹ ಅವನು ತನ್ನ ರಾಜಕೀಯ ಕರ್ತವ್ಯದ ಜೊತೆ ಜೊತೆಗೆ ತಂದೆ ತಾಯಿಯರ ಅದರೊಳಗೂ ವಿಶೇಷವಾಗಿ ತಾಯಂದಿರ ಸೇವೆ ಮಾಡುವುದರ ವಿಷಯದಲ್ಲಿ ಕಿಂಚಿತ್ತೂ ಅವನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಲಿಲ್ಲ ಕಿಂಚಿತ್ತು ಏನೇನು ಯಾವ್ಯಾವ ತಾಯಿಯರಿಗೆ ಏನೇನು ಬೇಕೋ ಮೂವರಿಗೂ ವಿಶೇಷವಾಗಿ ಅದನ್ನಷ್ಟನ್ನು ರಾಮನೇ ನಿಂತು ಮಾಡ್ತಿದ್ದ ಯಾಕೆ ಅಂತಂದರೆ ಅವನಿಗೆ ಗೊತ್ತಿತ್ತು ನಾನು ಮುಂದೆ ರಾಜಕುಮಾರ ಆಗಬಹುದು ಯುವರಾಜ ಪಟ್ಟಾಭಿಷಿಚನ ಆಗ್ಬೋದು ಆಗದೇ ಇರಬಹುದು ಅಂದ ಮಾತ್ರಕ್ಕೆ ಆಗಲೂ ನನಗೆ ಇವರು ತಾಯಿಯರು ಈಗಲೂ ನನಗೆ ತಾಯಿಯರು ಹಾಗಾಗಿ ತಾಯಿಯ ಸೇವೆ ಎನ್ನುವಂಥದ್ದು ಮನುಷ್ಯನಿಗೆ ಅದು ಸಾಕ್ಷಾತ್ ಜಗನ್ಮಾತೆಯ ಸೇವೆ ಅದರ ಜೊತೆಗೆ ನಾನು ಎಂದೂ ಸಹ ಇದನ್ನು ನಾನು ಬಿಡಬಾರದು ನಾನೇ ಬಿಟ್ಟರೆ ಎದ್ಯದಾಚರತೆ ಶ್ರೇಷ್ಠ ತತ್ತದೇವ ಇತರೇ ಇತರೇ ಜನ ಅಲ್ವಾ ಅಯೋಧ್ಯೆಯ ಪ್ರಜಾಜನರು ನನ್ನನ್ನು ನೋಡಿ ಇವರು ಹಾಗೆ ಮಾಡ್ತಾರೆ ನಮ್ಮನೇಲಿ ಏನೋ ಆಳು ಕಾಳುಗಳ ಮೂಲಕ ಸೇವೆ ಮಾಡಿಸ್ಬಿಡ್ಬೋದು ಆದರೆ ಅವ್ರ ಮನೆಯಲ್ಲಿ ಯಾರಿದ್ದಾರೆ ಕೊನೆಗೆ ಆ ತಾಯಂದಿರಗತಿ ಉಪೇಕ್ಷ ಅಷ್ಟೇ ಆಗಿಬಿಡುತ್ತದೆ ಹಾಗಾಗಿ ರಾಮನೇ ರಾಜನಾದರೆ ರಾಮ ತನ್ನ ತಾಯಂದಿರಿಗೆ ತಂದೆಗೆ ಮಾಡುವ ಸೇವೆಯನ್ನು ನೋಡಿ ನಮ್ಮ ಮಕ್ಕಳು ನಮಗೆ ಹಾಗೇ ಸೇವೆ ಮಾಡ್ತಾರೆ ಅಂತ ಆ ವೃದ್ಧ ಸ್ತ್ರೀಯರು ಭಾವಿಸಿದ್ದರಂತೆ ಹಾಗಾಗಿ ಯಾರು ರಾಜನಾಗಬೇಕು ರಾಮನೇ ರಾಜನಾಗಬೇಕು ಅನ್ನೋದಕ್ಕೋಸ್ಕರ ಅವರು ಪೂಜೆ ಮಾಡಿಸ್ತಿದ್ರು ಇನ್ನು ಮಧ್ಯಮ ವಯಸ್ಸಿನವರು ಅವ್ರು ಯಾಕೆ ಪೂಜೆ ಮಾಡಿಸ್ತಿದ್ರು ಒಬ್ಬೊಬ್ಬರಿದ್ದು ಇಂಟೆನ್ಷನ್ ಬೇರೆ ರಾಮನೇ ಆಗಬೇಕು ಅನ್ನೋದು ಸರಿ ಅದರ ಉದ್ದೇಶ ಬೇರೆ ಬೇರೆ ಅಂತ ಈ ಮಾತನ್ನು ಹೇಳಬೇಕಿದ್ರೆ ನಾನು ನಿಮಗೆ ಪರಿಚಯ ಇದೆ ಅಂತ ಅಂದ್ಕೊಂಡು ಒಂದು ಮಾತನ್ನು ಹೇಳ್ತೇನೆ ಮೈಸೂರಲ್ಲಿ ನಾಲ್ಮಡಿ ಕೃಷ್ಣರಾಜ ಒಡೆಯರು ಅಂತ ತುಂಬ ನಮ್ಮ ನಾಳಿದಂಥ ನಾಡಪ್ರಭುಗಳು ಅವರು ಸ್ವಲ್ಪ ಈ ಗಲ್ಲಿ ಮೀಸೆಯನ್ನು ಬಿಟ್ಟಿದ್ದರಂತೆ ನಾನು ಚಿತ್ರಲ್ಲಿ ನೋಡಿದಷ್ಟೇ ಮೀಸೆ ಇದ್ದಿದ್ದನ್ನು ನೋಡಿದ್ದೇನೆ ಆದರೆ ಅವರನ್ನು ನೋಡಲಿಲ್ಲ ನಾನು ಹಾಗಾಗಿ ಏನಾಯಿತು ಕೇಳಿದರೆ ಅವರು ಆ ಮೀಸೆ ಬಿಟ್ಟಿದ್ದರಿಂದ ಆವಾಗ ಆವಾಗ ಸಭೆಯಲ್ಲಿ ಕುಳಿತಾ ಕೆಲವು ಸಲ ಹೀಗೆ ತಮ್ಮ ಆ ಮೀಸೆ ಮೇಲೆ ಕೈ ಕೈಯಾಡಿಸ್ತಿದ್ದಂತೆ ಇದನ್ನು ನೋಡಿದಂಥ ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ ಅಂತ ಇನ್ಯಾವುದ್ರೊಳಗೂ ಮಹಾರಾಜರನ್ನ ಅನುಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಇದ್ರೊಳಗಾರು ಅನುಕರಣೆ ಮಾಡೋಣ ಅಂತೇಳಿ ಅವರು ಮೀಸೆ ಬಿಟ್ರು ಮೀಸೆ ಬಿಟ್ಟಾದಮೇಲೆ ಆವಾಗ ಆವಾಗ ಮುಂದಗಡೆ ಮಹಾರಾಜರು ಇದ್ದಾರೆ ಅನ್ನೋದನ್ನು ಮರೆತು ಇವರು ಸಹ ಇವರು ಮೀಸೆ ಮೇಲೆ ಕೈ ಆಡ್ಸೌದಕ್ಕೆ ಶುರು ಮಾಡಿದ್ರು ಅಂದರೆ ಜನರ ಆಯ್ಕೆ ಹೇಗಿರುತ್ತೆ ಅಂದರೆ ನಮ್ಮ ಎದುರಿಗೆ ಇದ್ದಿದ್ದನ್ನು ಯಾಕೆ ಏನು ಎತ್ತ ಅಂತ ವಿಚಾರ ಮಾಡದೆ ನಾವು ಒಪ್ಕೊಂಡು ಬಿಡ್ತೇವೆ ಹೇಗೆ ಅಂತ ಅವರು ಮಹಾರಾಜರು ಅವ್ರ ಹುದ್ದೆಗೆ ಅವರ ಅಂತಸ್ತಿಗೆ ಅವ್ರ ಗತ್ತಿಗೆ ಅವ್ರ ಗಾಂಭೀರ್ಯಕ್ಕೆ ಅದು ಬೇಕಿತ್ತು ಸಾಮಾನ್ಯ ಪ್ರಜೆಗಳಿಗೆ ಯಾಕೆ ರೀ ಹೀ ಇದ್ದಾಗ ಕೊನೆಗೆ ಏನಾಯಿತು ಕೇಳಿದರೆ ಇದೇ ಮನೋಭಾವ ಅಯೋಧ್ಯೆಯಲ್ಲಿತ್ತು ದಶರಥನಿಗೆ ಯಶ್ಚನ ಪತ್ನಿಯರು ಹೇಳಿದ್ದೇನೆ ನೀವು ಮರಿತೀರಿ ನಿನ್ನೆ ಮತ್ತೆ ಹೊಸ್ದಾಗಿ ಹೇಳಿದ್ದೇನೆ ನಾನು ಮುನ್ನೂರ ಐವತ್ತ್ಮೂರು ಮೂರು ಜನರು ಬಿಟ್ಬಿಡಿ ಮುನ್ನೂರೈವತ್ತು ಹಾಗೆ ಇದನ್ನು ನೋಡಿದಂಥ ಅಯೋಧ್ಯೆಯ ಪ್ರಜೆಗಳು ಅವರೂ ಸಹ ಬಹುಪತ್ನಿ ವಲ್ಲಭರಾಗ್ತಾ ಇದ್ದರು ಯಥಾ ರಾಜ ತಥಾ ಪ್ರಜಾ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸವತಿಯರ ಗುದ್ದಾಟ ಓರ್ಗಿತ್ತಿ ಓರ್ವೋರೆಯಾಗಿ ಅಂತ ಹಾಗಾಗಿ ಅಕಸ್ಮಾತ್ತಾಗಿ ದಶರಥನೇ ಮುಂದುವರೆದ್ರೆ ಪ್ರತಿ ಮನೆಯಲ್ಲೂ ಸಹ ಸವತಿಯರ ಕಾಟ ಹೆಚ್ಚಾಗ್ತದೆ ಅಂತ ಈ ಸವತಿ ಹಾಗೆ ಅಂದ್ಕೊಳ್ಳೋದು ಆ ಸವತಿ ಹೀಗೆ ಅಂದ್ಕೊಳ್ಳೋದು ಆದರೆ ರಾಮ ರಾಜನಾದರೆ ಏಕಪತ್ನಿ ವ್ರತಸ್ಥ ನಮಗೆ ಯಾರ ಕಾಟ ಇಲ್ಲ ಸವತಿಯರ ಕಾಟ ಇಲ್ಲ ಇದು ತಪ್ಪುತ್ತದೆ ಇದು ತಪ್ಪಬೇಕು ಅನ್ನೋದಕ್ಕೋಸ್ಕರ ಆ ಪ್ರಜಾಜನರು ವಿಶೇಷವಾಗಿ ಆ ಮಧ್ಯ ವಯಸ್ಸಿನ ಈಗಾಗಲೇ ಮದುವೆ ಆಗಿ ಬಂದವರು ಇನ್ನು ಮುಂದೆ ನೀ ಚೆನ್ನಾಗಿರುವಂಥ ಆಶೀರ್ವಾದ ಮಾಡುವ ಪರಿಸ್ಥಿತಿ ನನಗೆ ಬರದೇ ಇರಲಿ ಅರ್ಥ ಆಯ್ತಲ್ಲ ನಾನು ಏನಂದೆ ಅಂತ ಅದಕ್ಕೆ ಯಾರು ರಾಜನಾದ್ರೂ ಅನುಕೂಲ ರಾಮನೇ ರಾಜನಾದರೆ ಅನುಕೂಲ ಹೇಳಿ ರಾಮನೇ ರಾಜನಾಗಬೇಕು ಅಂತ ಅವರು ಬಯಸ್ತಾ ಇದ್ರಂತೆ ಆಯಿತು ಮತ್ತು ಇನ್ನು ಮದುವೆ ಆಗದೆ ಇರುವವರು ಅವರು ಯಾಕೆ ರಾಮನೇ ಅಂತ ಬಯಸ್ತಾ ಇದ್ರು ಅಂದರೆ ರಾಮ ರಾಜನಾಗಿಬಿಟ್ರೆ ವಿವಾಹಕ್ಕಿಂತ ಪೂರ್ವದಲ್ಲೇ ಅವರು ಯಾವ ಹುಡುಗನನ್ನು ಅಂದರೆ ತಂದೆ ತಾಯಿ ನಿರ್ಧಾರ ಮಾಡ್ತಾರೋ ಆ ಹುಡುಗನ ಬಗ್ಗೆ ಒಂದು ವಿಶ್ವಾಸ ಯಾಕೆಂದರೆ ನಮ್ಮನೆಯವರು ಸಹ ಏಕಪತ್ನಿ ವ್ರತಸ್ಥರಾಗಿಯೇ ಇರ್ತಾರೆ ಹಾಗಾಗಿ ನನಗೆ ಇನ್ನೊಬ್ಬ ಸವತಿ ಬರ್ತಾಳೆ ಅನ್ನುವಂಥ ಚಿಂತೆ ಇಲ್ಲ ಅಂತ ಅವಿವಾಹಿತರಾದಂತಹ ತರುಣಿಯರು ಹೀಗೆ ರಾಮನೇ ರಾಜನಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಂತೆ ಈ ರೀತಿಯಾಗಿ ರಾಮನೇ ರಾಜನಾಗಬೇಕು ಅನ್ನೋದು ಅಲ್ಲಿನ ಈ ಸ್ತ್ರೀ ಪ್ರಜಾವರ್ಗದವರ ಒಂದು ಅಪೇಕ್ಷೆಯಾಗಿತ್ತು ಅಂತ ಅದು ಅಂದರೆ ಇದೆಲ್ಲ ಏನು ಹೇಳುತ್ತೆ ಅಂದರೆ ರಾಮನಲ್ಲಿ ಅವರಿಗಿರುವಂತಹ ಶ್ರದ್ಧೆ ಭಕ್ತಿ ರಾಮನ ಚಾರಿತ್ರ್ಯ ಮತ್ತು ತಮ್ಮ ಅಂತಃಕರಣಕ್ಕೆ ಅವನು ಎಷ್ಟು ಹತ್ತಿರವಾಗಿದ್ದ ಅನ್ನೋದನ್ನು ಈ ಎಲ್ಲ ಘಟನೆಗಳು ಢಾಳಾಗಿ ನಮಗೆ ತೋರಿಸಿಕೊಡ್ತೇವೆ ಮೇಲೆ ಮತ್ತೆ ಪುನಃ ಈಗ ರಾಮನ ಪಟ್ಟಾಭಿಷೇಕದ ಸಿದ್ಧತೆ ಆಗಿ ರಾಮನಿಗೆ ಕಿವಿ ಬಿದ್ದಿದೆ ನಾಳೆ ಪಟ್ಟಾಭಿಷೇಕ ಅಂತ ತಕ್ಷಣ ಏನು ಮಾಡಬೇಕು ತನ್ನ ತಾಯಿಯಾದಂಥ ಕೌಸಲ್ಯ ಹತ್ರ ಆತ ಹೋಗ್ತಾನೆ ಸುದ್ದಿಯನ್ನು ತಿಳಿಸೋದಕ್ಕೆ ಹಾಗೆ ಹೋದಾಗ ಕೌಸಲ್ಯ ಏನು ಮಾಡಿದ್ದಾಳೆ ಅಂದರೆ ಅವಳಿಗೂ ಸುದ್ದಿ ಮುಟ್ಟಿದೆ ಈಗಾಗಲೇ ಆ ಸುದ್ದಿ ಹೇಗೆ ಮುಟ್ತು ಇತ್ಯಾದಿ ಅಫೀಷಿಯಲ್ಲಾಗಿ ಬರೋದಕ್ಕಿಂತ ಬರೋದಕ್ಕಿಂತ ಹೆಚ್ಚಾಗಿ ಅಫಿಷಿಯಲ್ಲಾಗಿ ಗೊತ್ತಾಗಿತ್ತು ಅವಳಿಗೆ ಅದನ್ನು ನಾನು ಮತ್ತೆ ಹೇಳಿಕ್ಕೆ ಹೋಗಿದೆ ಯಾಕಂದರೆ ಕೌಸಲ್ಯ ಪಾತ್ರ ಪರಿಚಯ ಆಗಿ ಹೋಗಿದೆ ಕೊನಿಗೆ ರಾಮ ಬಂದ ತಕ್ಷಣ ಹಾ ನನ್ನ ಮಗ ಯುವರಾಜನಾಗ್ತಾನೆ ನನ್ನ ಕಷ್ಟ ಪರಿಹಾರ ಆಗ್ತದೆ ಅಂಥೇಳಿ ಮಗನನ್ನು ಸ್ವಾಗತಿಸಿ ಅವನು ಅಂತ ಚಿನ್ನದ ಮಣೆಯನ್ನು ಹಾಕಿದ್ದಾಳೆ ಬಾ ಕೂತು ಅಂತ ಬಂದವನು ರಾಮ ನೋಡಿ ಅದನ್ನು ಪಕ್ಕಕ್ಕೆ ಸರಿಸಿದ ನಲಕ್ಕೆ ಕುಳಿತ ಕೇಳ್ತಾಳೆ ಯಾಕೆ ಹೀಗೆ ಅಂತ ಇಲ್ಲಮ್ಮ ಇವತ್ತಿಂದ ನಾನು ಇದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ ಎಂದ ಅರ್ಥ ಆಯ್ತಲ್ಲ ಏನಂದ ಅಂತ ಅಂದರೆ ಇನ್ನು ಮೂಲ ಮುಂದೆ ನನಗೆ ನೆಲವೇ ಹಾಸಿಗೆ ಆಕಾಶವೇ ಹೊದಕಲು ಆದ್ದರಿಂದ ನಾನು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ ಕೌಸಲ್ಯಕ್ಕೆ ಒಂದು ರೀತಿಯ ಬೇಸರ ಆ ಕ್ಷಣದಿಂದಲೇ ಶುರುವಾಯಿತು ಯಾಕೆ ಹೀಗೆ ಹೇಳ್ತಾ ಇದ್ದೀಯ ಅಲ್ಲ ನಾಳೆ ನೀನು ಪಟ್ಟಾಭಿಷೇಕ್ ಈ ಮಾತು ಹೇಳ್ತಿದ್ದೀಯಲ್ಲ ಇಲ್ಲಮ್ಮ ಪಟ್ಟಾಭಿಷೇಕ ಈಗ ಅದು ನಡೆಯತ್ತೆ ಆದರೆ ನಾನು ಮಾತ್ರ ತಂದೆಯವರ ಮಾತಿಗೆ ಒಳಪಟ್ಟು ಹದಿನಾಲ್ಕು ವರ್ಷಗಳ ಕಾಲ ನಾನು ದಂಡಕಾರಣ್ಯವನ್ನು ಪ್ರವೇಶ ಇದ್ದೇನೆ ಈ ಮಾತನ್ನು ಕೇಳಿದಾಗ ಅವಳಿಗೆ ಪರ್ವತವೇ ಕಳಚಿ ತಲೆ ಮೇಲೆ ಬಿದ್ದಷ್ಟು ದುಃಖ ಆಯಿತು ತಕ್ಷಣ ಹೇಳ್ತಾಳೆ ಅವಳು ನಾನು ಅವಳ ಮಾತಲ್ಲಿ ಹೇಳಿದ್ದೆ ಅದಕ್ಕೆ ಈ ರೀತಿಯಾಗಿ ತನ್ನ ಮೂರು ರೀತಿಯ ಮಾತುಗಳಿಂದ ರಾಮನನ್ನು ಕಟ್ಟಿ ಹಾಕ್ತಾಳೆ ಅವಳು ಅಂತ ಹೇಗೆ ಕಟ್ಟಿದಳು ಅಂದರೆ ಮೊದಲನೇ ಮಾತು ನೋಡು ರಾಮ ವಸಿಷ್ಠರು ನಿನಗೆ ಪಾಠ ಹೇಳಬೇಕಿದ್ರೆ ಏನು ಪಾಠ ಹೇಳಿದ್ದಾರೆ ಮಾತೃದೇವೋಭವ ಅದಾದ್ಮೇಲೆ ಪಿತೃದೇವೋ ಭವ ಅದಾದ್ಮೇಲೆ ಆಚಾರ್ಯ ದೇವೋ ಭವ ಆದ್ದರಿಂದ ನಿನ್ನ ತಂದೆ ನೀನು ಕಾಡಿ ಹೋಗು ಅಂತ ಹೇಳಿರಬಹುದು ಆದರೆ ತಂದೆಗಿಂತಲೂ ಯಾರು ಹೆಚ್ಚು ನಾನು ಹೆಚ್ಚು ಅಂದೆ ಒಂದಿಷ್ಟೇ ಹೈಕೋರ್ಟ್ ಇದ್ದಂಗೆ ನಾನು ಸುಪ್ರೀಂ ಕೋರ್ಟ್ ಇದ್ದಂಗೆ ಆದ್ದರಿಂದ ನಾನು ಹೇಳ್ತಿದ್ದೇನೆ ನೀನು ಕಾಡಿಗೆ ಹೋಗಕೂಡದು ನಂಬರ್ ಒನ್ ಪಾಯಿಂಟ್ ಎರಡನೇದಾಗಿ ನೀನು ಇಲ್ಲಿದ್ದು ನಮ್ಮ ಸೇವೆ ಮಾಡಬೇಕು ನೀನು ರಾಜಕುಮಾರನಾಗಿ ಸಿಂಹಾಸನದಲ್ಲಿ ಕುಳಿತು ಏರುವುದನ್ನು ನಾನು ನೋಡಬೇಕು ಆದ್ದರಿಂದ ನೀನು ಏನು ಮಾಡಬಾರ್ದು ಕಾಡಿಗೆ ಹೋಗಬಾರದು ಅಷ್ಟೇ ಅಲ್ಲ ಎರಡನೇ ಪಾಯಿಂಟ್ ನಿನ್ನಪ್ಪ ರಾಜನಾದರೆ ನಾನು ರಾಜ ಮಹಿಷಿ ಆದ್ದರಿಂದ ನೀನು ಕಾಡಿಗೆ ಹೋಗಬಾರದು ಅಂತ ನಾನು ಹೇಳ್ತಾ ಇದ್ದೇನೆ ಹೀಗೆ ಎಲ್ಲ ರೀತಿಯಲ್ಲೂ ಸಹ ಒಂದೊಂದೇ ಒಂದೊಂದೇ ಮಾತನ್ನು ಹೆಣಿತಾ ಹೆಣಿತಾ ರಾಮನನ್ನು ತಡೆಯುವುದಕ್ಕೆ ತನಗಿರುವಂಥ ಎಲ್ಲ ಆ ವಾಗ್ವೈಖರಿಯನ್ನು ಪ್ರದರ್ಶನ ಮಾಡಿದಳು ರಾಮ ಎಲ್ಲವನ್ನು ಕೇಳಿದ ಈಗ ತನ್ನ ತಾಯಿಯ ಮಾತಿಗೆ ಉತ್ತರವನ್ನು ಹೇಳಬೇಕಲ್ಲ ಒನ್ ಬೈ ಒನ್ ಅವತ್ತು ಕೌಸಲ್ಯ ಹೇಳಿದ್ದನ್ನು ಹೇಳಿದ್ದೇನೆ ಮುಂದೆ ರಾಮನ ಪಾತ್ರ ಬಂದಾಗ ತನ್ನ ತಾಯಿಗೆ ತಾಯಿಯ ಮಾತಿಗೆ ರಾಮ ಹೇಗೆ ಉತ್ತರಿಸಿದ ಅಂತ ಹೇಳ್ತೇನೆ ಹೇಳಿದ್ದೆ ಅದು ನಿಮಗೆ ಹೇಳ್ತಿದ್ದೇನೆ ಮಧ್ಯೆಯಲ್ಲಿ ಒಂದು ಸಣ್ಣ ವಿಷಯ ಹೇಳಿಬಿಡ್ತೇನೆ ಪ್ರಾಯಶಃ ಮನಸ್ಸು ಮಾಡಿದ್ದಿದ್ದರೆ ಇದು ಸ್ವಲ್ಪ ವಿಷಯದಿಂದ ಆಚೆ ಹೋಗಿ ಹೇಳ್ತಿದ್ದೇನೆ ಈ ಅಯೋಧ್ಯೆಯ ಮೂವರು ರಾಜಕುಮಾರು ರಾಮನಿರಲಿ ಲಕ್ಷ್ಮಣನಿರಲಿ ಭರತನಿರಲಿ ಇವರೆಲ್ಲರಿಗೂ ಸಹ ತಮ್ಮ ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳೋದಕ್ಕೆ ಇವತ್ತಿನ ರಾಜಕಾರಣಿಗಳಂತೆ ನಟಿಸೋದಕ್ಕೆ ಮೂವರಿಗೂ ಸಾಕಷ್ಟು ಅವಕಾಶ ಇತ್ತು ನಾನು ಹೇಳ್ತೇನೆ ಒಪ್ಪೊಳ್ಬೇಡಿ ನೀವು ವಿಚಾರ ಮಾಡಿ ನಾನು ಅದನ್ನು ಬಿಡಿಸಿ ಹೋಗಿ ಹೇಳ್ತಾ ಹೋಗ್ತೇನೆ ಒಂದು ಎರಡು ನಿಮಿಷ ಅಷ್ಟೇ ಈಗ ನೋಡಿ ರಾಮನಿಗೆ ಕೌಸಲ್ಯ ಹೀಗೆ ಹೇಳಿದಾಗ ಅಕಸ್ಮಾತ್ತಾಗಿ ಇಂದಿನ ಒಬ್ಬ ಮಂತ್ರಿ ಆಗುವವನು ಅಂತ ಅಂದ್ಕೊಳ್ಳಿ ಏನು ಹೇಳ್ತಿದ್ದ ನನಗಿದ್ರ ಬಗ್ಗೆ ಆಸೆ ಇರಲಿಲ್ಲ ನನ್ನಮ್ಮ ಏನು ಮಾಡಿದ್ಲು ನೀನೇ ಆಗು ಅಂತ ಹೇಳಿದ್ಲು ಹಾಗಾಗಿ ಬಂದುಬಿಟ್ಟು ಸೀದಾ ಅಪ್ಪನತ್ರ ಅಪ್ಪಾಜಿ ಹಾಗಾಗಿ ಇಲ್ಲ ನಿನ್ನ ಮಾತನ್ನು ನಾನು ನೆರವೇರಿಸೋಕ್ಕಾಗೋದಿಲ್ಲ ನಾನು ಯುವರಾಜ ಪಟ್ಟಾಭಿಷಿ ಚೆನ್ನಾಗ್ತೇನೆ ನಾಳೆ ಅಂತ ಹೇಳಿದ್ದಿದ್ರೆ ದಶರಥ ಏನು ಮಾಡ್ತಿದ್ದ ಪೂರ್ತಿ ಮನಸ್ಸಿಂದ ಒಪ್ಪಿಬಿಡ್ತಿದ್ದ ಯಾಕೆಂದರೆ ಅವನಿಗೆ ಮನಸ್ಸಲ್ಲಿತ್ತು ದಶರಥನ ಮನಸ್ಸಲ್ಲಿ ಏನಿತ್ತು ಎಲ್ಲ ತಂದೆಯರು ದುಃಖ ಪಡುವ ಹಾಗೆ ದಶರಥನೂ ದುಃಖ ಪಡ್ತಿದ್ದ ಲೋಕದ ಎಲ್ಲ ತಂದೆಯರು ಯಾಕೆ ದುಃಖ ಪಡ್ತಾರೆ ತನ್ನ ಮಕ್ಕಳು ತನ್ನ ಮಾತನ್ನು ಕೇಳೋದಿಲ್ಲ ಅಂತ ಅವ್ರಿಗೆ ದುಃಖ ದಶರಥನಿಗೆ ಯಾಕೆ ದುಃಖ ಅಂತಂದರೆ ನಾನು ಹೇಳಲಿ ಹೇಳದೆ ಹೋಗಲಿ ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನು ಹಾಗೆ ಅವನು ಮಾಡೇ ಬಿಡ್ತಾನಲ್ಲ ಅಂತ ದುಃಖ ಹೇಗಿದೆ ನೋಡಿ ಅಂದರೆ ಮಕ್ಕಳು ತೀರಾ ಒಳ್ಳೆಯವರಾದ್ರೂ ಸಹ ತಂದೆ ತಾಯಿಗೆಲ್ಲೋ ಒಂದು ರೀತಿಯಲ್ಲಿ ಅದು ದುಃಖವನ್ನೇ ಉಂಟು ಮಾಡ್ತದೆ ಇದು ದಶರಥನ ಅಭಿಪ್ರಾಯ ಅವನು ಹೇಳ್ತಾನೆ ಹೇಗೆ ಛೇ ರಾಮ ಇಷ್ಟೆಲ್ಲ ಒಳ್ಳೆಯವನಾಗ್ಬಿಡ್ತಾನೆ ನಾನು ಹೇಳ್ದಿದ್ರು ಸಹ ಕಾಡಿ ಹೊರಡ್ತಾನಲ್ಲಪ್ಪ ಅಂತ ಹೇಳಿ ದುಃಖ ಪಡ್ತಾನೆ ಇದು ರಾಮನ ಕಥೆ ಆದರೆ ಲಕ್ಷ್ಮಣ ಕಾಡಿ ಹೊರಟ್ರೆ ನಿಂತಾಗ ತಾಯಿ ಹತ್ತಿರ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಅವಳು ಹೇಳ್ಬೋದಿತ್ತಲ್ಲ ಸುಮಿತ್ರೆ ನಿನಗೇನು ತಲೆ ನೆಟಗಿದೆಯಾ ವನವಾಸವನ್ನು ವಿಧಿಸಿದ್ದು ಕೈಕಿ ಯಾರಿಗೆ ರಾಮನಿಗೆ ನೀನು ಯಾಕೆ ಹೋಗ್ತೀಯೇ ಅಂತ ಹೇಳ್ಬೋದಿತ್ತಲ್ವ ಅವಳು ಅವಕಾಶ ಇತ್ತು ತಾನೆ ಹೇಳೋದಕ್ಕೆ ಆದರೆ ಅವಳು ಹೇಳಲಿಲ್ಲ ಅಕಸ್ಮಾತ್ ಆಗಿ ಹಾಗೆ ಸುಮಿತ್ರೆ ಹೇಳಿದ್ಲು ಅಂತ ಅಂದ್ಕೊಳ್ಳಿ ಲಕ್ಷ್ಮಣ ಹೌದಲ್ವಾ ನಾನು ಯಾಕೆ ಕಾಡಿಗೆ ಹೋಗಬೇಕು ರಾಮನಿಗೆ ಕೇಳಿದ್ದಾಳೆ ರಾಮ ಹೋಗಲಿ ನೆಕ್ಸ್ಟ್ ಬರದ ಮೇಲೆ ನೋಡ್ಕೊಳ್ಳೋಣ ಏನಾಗತ್ತೆ ಅಂತ ಅಲ್ಲಿವರೆಗೆ ನಾನೇ ಅಂತ ಅಂದ್ಕೊಳ್ಳಿಕ್ಕೆ ಅವಕಾಶ ಇತ್ತು ತಾನೇ ಲಕ್ಷ್ಮಣನಿಗೆ ಆದರೆ ಅವನು ಹಾಗೆ ಅಂದ್ಕೊಂಡಿಲ್ಲ ರಾಮನಿಗೆ ತಂದೆ ರಾಜ್ಯವನ್ನು ಕೊಡಲಿಕ್ಕೆ ಮುಂದಾಗಿದ್ದ ಮುಂದೆ ಭರತ ಬಂದಾಗ ತಂದೆ ಕೌಸಲ್ಯ ಕೈಕೈ ಕೊಟ್ಟಾಗಿತ್ತು ಅದನ್ನು ಹಾಕಿ ಅಂದರೆ ಮಗನಿಗೆ ಕೊಡಲಿಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಿದ್ಲು ಆದರೂ ತನ್ನ ಕೈಗೆ ಹೀಗೆ ಒಂಥರ ರೆಡ್ ಕಾರ್ಪೆಟ್ ಆಗಿ ಸ್ವಾಗತಿಸಿದ್ರು ಅಂತ ಹೇಳ್ತಾರಲ್ಲ ಆ ವ್ಯವಸ್ಥೆ ಹಿನ್ನೆಲೆ ಬಂದಂಥ ರಾಜ್ಯವನ್ನು ಭರತ ಒಪ್ಪಿಕೊಳ್ಳಬಹುದಿತ್ತಲ್ವ ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಹೋಲಿಸಿ ನೋಡೋಣ ಆದರೆ ಭರತ ನಾನು ಒಪ್ಪಲಿಲ್ಲ ಅದಕ್ಕೋಸ್ಕರ ಹೇಳಿದೆ ಈ ಮೂವರು ರಾಜಕುಮಾರರು ಸಹ ಒಬ್ಬರಿಗಿಂತ ಒಬ್ಬರು ಹೆಚ್ಚು ತ್ಯಾಗಿಗಳು ಕಾರಣ ಅವರ ಮನತನದ ಗೌರವ ಈ ಮೂವರಿಗೂ ಶತ್ರುಘ್ನ ಸೇರಿಸ್ಕೊಂಡು ಆದರೆ ಅವನಿಗಿಂತ ಅವಕಾಶ ಬರಲಿಲ್ಲ ಸಮಾನವಾಗಿತ್ತು ಅಷ್ಟು ಹಿನ್ನೆಲೆಯಲ್ಲಿ ಈಗ ಕವಸಲ್ಯ ಹೀಗೆ ಹೇಳಿದಾಗ ರಾಮನಲ್ಲದೆ ಬೇರೆಯವರು ಆದದ್ದಿದ್ದರೆ ಏನು ಮಾಡ್ತಿದ್ರು ಒಪ್ಪಿಕೊಂಡು ಬಿಡ್ತಿದ್ರು ಅಲ್ವಾ ಆದರೆ ರಾಮ ಅದಕ್ಕೆ ಉತ್ತರ ಕೊಡ್ತಾನೆ ನೋಡಿ ಹೌದಮ್ಮ ನೀನು ಹೇಳಿದ ಮಾತು ಸತ್ಯ ನಾನು ಕಾಡಿಗೆ ಹೋಗಬಾರ್ದು ತಂದೆ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದಾನೆ ನೀನು ಹೋಗಬಾರ್ದು ಅಂತ ಹೇಳ್ತಿದ್ದಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಹತ್ರ ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಹೇಳಿದನಲ್ಲ ಅಪ್ಪ ಹೇಳೋದಕ್ಕೆ ತಾನು ಸುಳ್ಳಾಡಬಾರದು ಯಾಕೆಂದರೆ ಈ ಮನೆತನದಲ್ಲಿ ಯಾರೂ ಸುಳ್ಳನ್ನು ಹೇಳಲಿಲ್ಲ ಇಂತಹ ರಘುವಂಶದಲ್ಲಿ ಬಂದಂಥ ನಾನು ಸುಳ್ಳನ್ನು ಹೇಳಿದರೆ ನನ್ನ ಹಿಂದಿನ ಎಲ್ಲ ತಲೆಮಾರಿನ ರಾಜರಿಗೂ ಸಹ ಕಳಂಕ ಅಂಟುತ್ತದೆ ಅಷ್ಟೇ ಅಲ್ಲ ನನ್ನ ಮಕ್ಕಳಿಗೂ ನಾನು ಸುಳ್ಳು ಹೇಳೋದನ್ನು ಕಲಿಸಿದೆ ಹಾಗಾಗ್ತದೆ ಆದ್ದರಿಂದ ಲೋಕದ ಜನರಲ್ಲಿ ಈವರೆಗೆ ದಶರಥ ಒಬ್ಬ ಸತ್ಯಭಾಷಣ ಅಂತ ಯಾವ ಹೆಸರಿತ್ತೋ ಆ ಹೆಸರು ಏನಾಗುತ್ತೆ ಅಳಿದು ಹೋಗ್ತದೆ ಆದ್ದರಿಂದ ಅಪ್ಪ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದು ಕೈಕೇಯಿಗೆ ಕೊಟ್ಟ ಮಾತಿನಂತೆ ಆ ಈ ವಂಶದಲ್ಲಿ ಬಂದಂತಹ ಸತ್ಯದ ಸತ್ಯವನ್ನು ರಕ್ಷಣೆ ಮಾಡುವುದಕ್ಕೆ ಹೇಳಿದ್ದಾನೆ ನೀನು ನಾನು ಕಾಡಿಗೆ ಹೋಗಬಾರ್ದು ಅನ್ನೋದು ಖ್ಯಾತಕ್ಕೋಸ್ಕರ ಕೇವಲ ಮಗ ಎನ್ನುವಂತಹ ವ್ಯಾಮೋಹಕ್ಕೆ ಒಳಪಟ್ಟು ಅಮ್ಮ ಈಗ ನಿನ್ನತ್ರ ಕೇಳ್ತೇನೆ ಹೇಳು ತಾಯಿ ಸತ್ಯ ಹೆಚ್ಚೋ ಮೋಹ ಹೆಚ್ಚೋ ಒಂದು ಕ್ಷಣಕಾಲ ಕೌಸಲ್ಯ ಜಾಗದಲ್ಲಿ ನೀವು ನಿಲ್ಲಬೇಕು ನಿಮ್ಮ ಸಂಸ್ಕಾರ ಏನು ಹೇಳಿಸ್ತದೆ ಅನ್ನೋದನ್ನು ವಿಚಾರ ಮಾಡ್ಕೊಳ್ಳಿ ಅಲ್ವಾ ಹಾಗಾಗಿ ರಾಮ ಅವನ ಹಾಗೆ ವಿಷಯವನ್ನು ಬಿಡಿಸಿ 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 ಹೇಳೋರು ಬಹಳ ವಿರಳ ಇದು ಒಂದು ಕಾರಣ ಮುಗಿಲಿಲ್ಲ ಮತ್ತೆ ಮತ್ತೆ ಎರಡನೇ ಕಾರಣ ನೀನು ರಾಜ ಮಹಿಷಿ ಹೌದು ಆದರೆ ನೀನು ರಾಜ ಮಹಿಷಿ ಅಷ್ಟೇ ಅಪ್ಪ ಈ ದೇಶದ ಚಕ್ರವರ್ತಿ ಆದ್ದರಿಂದ ಅದರ ಜೊತೆಗೆ ನಿನಗೆ ಗಂಡ ಅನುಪತಿ ಗಂಡನ ಮಾತನ್ನು ಪೂರ್ತಿಯಾಗಿ ಉಲ್ಲಂಘಿಸುವಂಥ ಅವಕಾಶ ಇನ್ನೂ ಈ ರಘುವಂಶದಲ್ಲಿ ಬಂದಿಲ್ಲ ಇದು ಎರಡನೇ ಕಾರಣ ಮೂರನೇದು ದಶರಥ ಕೇವಲ ನಿನಗೆ ಪತಿಯಷ್ಟೇ ಅಲ್ಲ ಮತ್ತು ಆತ ಈ ದೇಶದ ಏನು ಚಕ್ರವರ್ತಿ ಅವನ ಮಾತು ಅಂದರೆ ಅದು ಚಕ್ರವರ್ತಿಯ ಆಜ್ಞೆ ಚಕ್ರವರ್ತಿಯ ಆಜ್ಞೆಯನ್ನು ಅವನ ಪ್ರಜೆಗಳ ಕೋಟೆಯಲ್ಲಿ ಸೇರಿದಂಥ ನಾನು ಮತ್ತು ನೀನು ಇಬ್ಬರು ಏನು ಮಾಡಬೇಕು ಪಾಲಿಸಲೇಬೇಕು ಹಾಗೆ ಪಾಲಿಸದೇ ಇದ್ದರೆ ಅದು ರಾಜಾಜ್ಞೆಯ ಉಲ್ಲಂಘನೆ ಹಾಗೆ ಉಲ್ಲಂಘನೆ ಆದಾಗ ಅದಕ್ಕೆ ಪಕ್ಕದಲ್ಲಿ ಅದಕ್ಕೆ ತಕ್ಕುದಾದಂಥ ಏನಿರ್ತದೆ ಶಿಕ್ಷೆಯೂ ಇರ್ತದೆ ಅಲ್ವಾ ಅಮ್ಮ ಅಂದ ರಾಮ ಕೌಸಲ್ಯ ಏನು ಹೇಳಬೇಕು ಈಗ ಅದಾದಮೇಲೆ ಮೂರನೇ ಮಾತು ಹೇಳ್ತಾನೆ ಆತ ಇನ್ನೊಂದು ನಿನ್ನ ಮಾತನ್ನು ಈಡೇರಿಸ್ತೇನೆ ಖಂಡಿತವಾಗಿಯೂ ಆದರೆ ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಮೊದಲು ಹೇಳಿದ್ದಾನೆ ಕಾಡಿ ಹೋಗಬಾರ್ದು ಅಂತ ನೀನು ಹೇಳಿದ್ದು ಅನಂತರದ ಮಾತು ನಮಗೆ ಯಾವುದು ಪ್ರಥಮ ಶ್ರವಣವೋ ಅದಕ್ಕೆ ಆದ್ಯತೆ ಕೊಡಬೇಕು ತಾನೆ ಆದ್ದರಿಂದ ನಾನು ಮೊದಲು ಕಾಡಿಗೆ ಹೋಗಿ ಬಂದು ಅಪ್ಪನ ಮಾತನ್ನು ಈಡೇರಿಸಿ ಆದ ಮೇಲೆ ಆಮೇಲೆ ನಿನ್ನ ಜೊತೆಗೆ ಇದ್ದು ನಿನ್ನ ಮಾತನ್ನು ಈಡೇರಿಸ್ತೇನೆ ನೀನೇನಾರು ಒಂದು ವಾರ ಮೊದಲೇನೆ ಅಮ್ಮ ನೋಡಪ್ಪ ರಾಮ ಇಂಥ ಒಂದು ಸಾಧ್ಯತೆ ಉಂಟು ಹಾಗಾಗಿ ನಿಮ್ಮ ತಂದೆ ಹೇಳಿದರೂ ಸಹ ನೀನು ಹೋಗಲೇಬಾರದು ಮೊದಲೇ ಏನಾರು ಒಂದು ಲೈನ್ ಹಾಕ್ಬಿಟ್ಟಿದ್ದರೆ ಆಗ್ಬೋದಿತ್ತೇನಾ ಯಾಕೆ ಹೇಳ್ತೇನೆ ಇದನ್ನೆಲ್ಲ ಹೇಳುವವನು ಯಾರು ರಾಮ ಅಂದರೆ ಈ ಮಾತನ್ನು ಅವನು ಸ್ವಾರ್ಥಕ್ಕಾಗಿ ಹೇಳಲಿಲ್ಲ ಈ ವಂಶದ ಸತ್ಯ ಪರಂಪರೆಯ ರಕ್ಷಣೆಗೋಸ್ಕರ ಆತ ಹೇಳಿದ್ದಾನೆ ಈ ರೀತಿಯಾಗಿ ಆ ರಾಮ ತನ್ನ ತಾಯಿಯ ಮಾತನ್ನು ಧರ್ಮದ ನೆಲೆಯಲ್ಲಿ ಅಲ್ಲ ಈ ಕೌಸಲ್ಯ ಬೇಸರ ಮಾಡ್ಕೊಳ್ಬೇಕಾ ಸಂತೋಷ ಪಡಬೇಕಾ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಅಲ್ವಾ ತನ್ನ ಮಗನ ಸತ್ಯನಿಷ್ಠೆಯನ್ನು ನೋಡಿದರೆ ಇಂಥ ಮಗನಿಗೆ ಜನ್ಮ ಕೊಟ್ಟ ತಾಯಿ ನಾನಲ್ವಾ ಅಂತ ಹೆಮ್ಮೆ ಪಡಬೇಕು ಆದರೆ ಮಗ ಹೋಗ್ತಾನೆ ಎನ್ನುವಂಥದ್ದು ಅದು ಮೋಹ ಅದು ಸಾಂಸಾರಿಕವಾದ ಜೀವನದ ಒಂದು ಮುಖ ಆದರೆ ಆಗಲಿ ನಾವೆಲ್ಲರೂ ಯಾವ ಪರಂಪರೆಯಲ್ಲಿದ್ದೇವೋ ಆ ಪರಂಪರೆಯ ಸತ್ಯನಿಷ್ಠೆಗೆ ನೀನು ಇಷ್ಟು ಕಟಿಬದ್ಧನಾಗಿದ್ದೀಯಲ್ಲಪ್ಪ ಅದು ನನಗೆ ಸಂತೋಷ ಹೋಗಿವಾ ಕೊನೆಗೆ ಅದೇ ನಿಲುವಿಗೆ ಬಂದು ಅವಳು ಕೈ ರಾಮನಿಗೆ ಆಶೀರ್ವಾದ ಮಾಡ್ತಾಳೆ ಹೋಗ್ಬಾನೇನು ಅಂಥೇಳಿ ಹೀಗೆ ಆ ತಾಯಿಯನ್ನು ಒಪ್ಪಿಸುವ ಬಗೆ ಉಂಟಲ್ಲ ಅದು ರಾಮನ ಆ ವಾಗ್ವೈಖರಿ ಅವನ ಆ ಗಾಂಭೀರ್ಯಕ್ಕೆ ಸ್ವತಃ ಯಾರಾದರೂ ಸಹ ಮರುಡಾಗಲೇಬೇಕು ಹೀಗೆ ಅಂತ ಅಂಥ ಒಂದು ವಿಚಾರಶಕ್ತಿ ತುಂಬಿದಂತಹ ಮಾತು ಇಷ್ಟಾದ ಮೇಲೆ ಈಗ ನಾವು ಚಿತ್ರಕೂಟದ ಕೋರ್ಟ್ ಹಾಲಿಗೆ ಹೋಗಬೇಕು ಪ್ರಾಯಶಃ ನೀವು ಮರೆತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಅವತ್ತೇ ಪೂಜೆ ನೆನಪಿಸಿದ್ದು ನನಗೆ ಕೋರ್ಟ್ ಹಾಲು ಹೀಗೆ ಅಂಥೇಳಿ ಹಾಗಾಗಿ ರಾಮ ನನ್ನ ಹತ್ತಿರ ಭರತ ನೀನು ಹಿಂತಿರುಗಿ ಬರಬೇಕು ಅಂತ ಏನು ಹೇಳಿದ್ದ ರಾಮನ ಹತ್ರ ಆರ್ಗ್ಯುಮೆಂಟ್ ಒಂಬತ್ತು ಪಾಯಿಂಟ್ಸ್ ಹೇಳಿದ್ದ ಅವನು ಆ ಒಂಬತ್ತು ಪಾಯಿಂಟ್ಸಿಗೆ ಇವತ್ತು ರಾಮ ಉತ್ತರ ಕೊಡಬೇಕು ಆಗ ಮಾತ್ರ ರಾಮನ ರಾಮತ್ವ ನಮಗೆ ಅರ್ಥ ಆಗ್ತದೆ ಏನು ಹೇಳ್ತಾನೆ ಮೊದಲು ಅವತ್ತು ಭರತ ಏನು ಹೇಳಿದ ನಮಗೆ ಮರೆತು ಹೋಗಿದೆ ಹಾಗಾಗಿ ಒಂದು ಸಲ ನೆನಪಿಸಿಬಿಡ್ತೇನೆ ಭರತನ ಮೊದಲ ಮಾತು ಒಬ್ಬ ಹೆಂಗಸಿನ ಮಾತನ್ನು ರಾಜ ಕೇಳಿದ ದಶರಥ ಇಷ್ಟೆಲ್ಲ ಅನರ್ಥ ಮಾಡಿಕೊಂಡ ಒಬ್ಬ ಹೆಂಗಸ ಮಾತನ್ನು ಕೇಳ್ಕೊಂಡು ತನ್ನ ಕೀರ್ತಿಯನ್ನು ಸಹ ಆತ ಕಳ್ಕೊಂಡ ಮತ್ತು ತನ್ನ ಪತ್ನಿಯರನ್ನು ವಿಧಿವೆಯರನ್ನಾಗಿ ಮಾಡಿದ ರಾಜ್ಯವನ್ನೂ ವಿಧವೆಯ ವಿಧವ ಅನ್ನಾಗಿ ಮಾಡಿದ ಇನ್ನು ಅವನೇ ಇಲ್ಲದೇ ಇದ್ದ ಮೇಲೆ ಅವನು ನಿಯಮವನ್ನ ಯಾಕೆ ಪಾಲಿಸಬೇಕು ಅನ್ನೋದು ಭರತನ ಮೊದಲ ಪ್ರಶ್ನೆ ಆಗಿತ್ತು ರಾಮನ ಹತ್ತಿರ ಅದಕ್ಕೆ ರಾಮನ ಉತ್ತರ ಅಯೋಧ್ಯೆಯ ಅಯೋಧ್ಯಕಾಂಡದ ನೂರ ನಾಲ್ಕನೆಯ ಸರ್ಗ ಅಂತ ನನಗೆ ನೆನಪು ಅಲ್ಲಿಂದ ಮುಂದಕ್ಕೆ ಒಂದು ಎಂಟು ಒಂಬತ್ತು ಸರ್ಗಗಳಲ್ಲಿ ಅವರಿಬ್ಬರ ಪೂರ್ತಿ ಸಂವಾದ ಹೋಗುತ್ತೆ ಅಣ್ಣ ತಮರ ಇಬ್ಬರ ಸಂವಾದ ಪೂರ್ತಿ ಮಧ್ಯಮದಲ್ಲಿ ಋಷಿ ಮುನಿಗಳು ಮಾತಾಡಿದ್ದುಂಟು ಅದರ ಮುಖ್ಯವಾಗಿ ಇವರಿದ್ದೇ ಸುಮಾರು ಎಂಟು ಸರ್ಗಗಳಲ್ಲಿ ವಾಲ್ಮೀಕಿ ಮುನಿಗಳು ಭರತನಿಂದ ಮಾತನಾಡಿಸ್ತಾರೆ ರಾಮನಿಂದ ಮಾತನಾಡ ಭರತ ಹೇಳುವಾಗ ಹಾಂ ಇದಕ್ಕೆ ರಾಮನ ಹತ್ರ ಉತ್ತರ ಇಲ್ಲ ಅಂತ ಅನಿಸುತ್ತೆ ಮತ್ತು ರಾಮ ಉತ್ತರ ಹೇಳಿ ಆದಮೇಲೆ ಇವನು ಇನ್ನೇನು ಪ್ರಶ್ನೆ ಕೇಳ್ತಾನೆ ಇನ್ನು ಕೇಳೋದಕ್ಕೆ ಭರತನ ಹತ್ರ ಪ್ರಶ್ನೆ ಇಲ್ಲ ಅಂತ ಅನಿಸುತ್ತೆ ಆದರೆ ಅದು ಒಂಥರ ಈ ಹಾವಿನ ಏಣಿ ಆಟದಂಗೆ ಹೋಗ್ತಾ ಇರುತ್ತೆ ಅಂತಿಮವಾಗಿ ರಾಮನೇ ಗೆಲ್ತಾನೆ ನೋಡೋಣ ಒಂದೊಂದೇ ಒಂದೊಂದೇ ಮಾತನ್ನು ಹೀಗೆ ಹೇಗೆ ಅಂತ ಭರತನ ಮಾತಿಗೆ ರಾಮನ ಉತ್ತರ ಕುಲೀನ ಮತ್ತು ಸಂಸ್ಕಾರ ಸಂಪನ್ನಂತಹ ಈ ರಾಮ ಪಾಪದ ಕೆಲಸವನ್ನು ಎಂದೂ ಮಾಡಲಾರ ಸತ್ಯವಾದ ಮಾತು ಅಂಡರ್ಲೈನ್ ಅದು ತಂದೆ ತಾಯಿಯರು ಇಲ್ಲಿ ಏನೂ ತಪ್ಪನ್ನು ಮಾಡಲಿಲ್ಲ ಭರತನ ಮಾತೇನಿತ್ತು ಅಪ್ಪ ಒಬ್ಬ ಹೆಂಗಸನ ಮಾತಿಗೆ ಹೋಗುಟ್ಟು ಈ ತಪ್ಪನ್ನು ಮಾಡಿಬಿಟ್ಟ ಅಂದರೆ ಅಮ್ಮನೂ ತಪ್ಪು ಮಾಡಿದಾಳೆ ಅಂತ ಭರತನ ಮಾತಿನಲ್ಲಿ ಉಂಟು ಅಭಿಪ್ರಾಯ ಅದಕ್ಕೋಸ್ಕರ ರಾಮ ಅದನ್ನು ಕ್ಲಿಯರ್ ಮಾಡ್ತಾನೆ ನಿನ್ನ ಅಮ್ಮನೂ ಏನೂ ತಪ್ಪು ಮಾಡಲಿಲ್ಲ ಅಪ್ಪನೂ ಏನೂ ತಪ್ಪು ಮಾಡಲಿಲ್ಲ ತಂದೆ ತಾಯಿಯರನ್ನು ಈ ರೀತಿಯಾಗಿ ದೂಷಿಸುವುದು ಸಂಸ್ಕಾರವಂತ ಮಕ್ಕಳಿಗೆ ಯೋಗ್ಯವಾದದ್ದಲ್ಲ ನೆಕ್ಸ್ಟ್ ಅದಾದಮೇಲೆ ಅವರು ಈ ಲೋಕದ ಅಂದರೆ ಅಯೋಧ್ಯ ನಾಡಿನ ಪ್ರಜಾಜನರ ಎದುರಿನಲ್ಲಿ ಸರಿಯಾಗಿ ನಮಗಿಬ್ಬರಿಗೂ ಆಸ್ತಿಯನ್ನು ವಿಭಾಗಿಸಿದ್ದಾರೆ ಹೇಗೆ ಅಂದರೆ ಭರತನಿಗೆ ಹದಿನಾಲ್ಕು ವರ್ಷಗಳ ಕಾಲ ಈ ನಾಡಿನ ರಾಜ್ಯಭಾರ ರಾಮನಿಗೆ ಹದಿನಾಲ್ಕು ವರ್ಷಗಳ ಕಾಲ ಕಾಡಿನ ರಾಜ್ಯಭಾರ ಏನಪ್ಪ ತಪ್ಪು ಮಾಡಿದ್ದಾರೆ ಅಲ್ವಾ ಆದ್ದರಿಂದ ಅದನ್ನು ರಾಮನು ತನ್ನ ಭಾಗಕ್ಕೆ ಬಂದಿದ್ದನ್ನು ಅನುಭವಿಸ್ತಾನೆ ಅಷ್ಟೇ ಹೊರತನು ಬೇರೆಯವರ ಭಾಗದ್ದನ್ನು ರಾಮ ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂದರೆ ಹದಿನಾಲ್ಕು ವರ್ಷ ನೀನು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇರುವುದನ್ನು ನೀ ಸರಿ ಮಾಡಿದೆಯೋ ಇಲ್ವೋ ಅಥವಾ ನನ್ನ ಭಾಗದ್ದೇನಾದ್ರೂ ವ್ಯತ್ಯಾಸ ಆಯಿತು ಹ್ಞೂ ನಾನು ಅದರ ಬಗ್ಗೆ ವಿಚಾರ ಮಾಡುವುದಿಲ್ಲ ದೃಷ್ಟಿಯನ್ನು ಹಾಯಿಸುವುದಿಲ್ಲ ಅಂತ ರಾಮ ಹೇಳಿದ ಅಲ್ಲಿಗೆ ಭರತನ ಮೊದಲನೇ ಪ್ರಶ್ನೆ ಏನಾಯಿತು ರೂಲ್ಡ್ ಔಟ್ ಆಗೋಯ್ತು ಇನ್ನು ಎರಡನೇದು ಅವನು ಹೇಳಿದ್ದ ಶ್ರೀರಾಮ ಏನು ಅಂದರೆ ಸತ್ಯವಾಕ್ಯಕ್ಕಾಗಿ ರಾಜ್ಯವನ್ನು ಅಂದರೆ ಕೊಟ್ಟ ಯಾರಿಗೆ ಕೈಕೇಯಿಗೆ ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಬೇಕು ಅಂತ ಕೈಕೇಯಿ ಅದನ್ನು ಏನು ಮಾಡಿದ್ದು ಅರೆ ಕ್ಷಣ ಸಂತೋಷಪಟ್ಟಲು ತನ್ನ ಮಗನಿಗೆ ಅಂತ ನನಗೆ ಭರತನಿಗೆ ಕೊಟ್ಟಲು ಸಂತೋಷವಾಯಿತು ರಾಜ್ಯನಿಗೆ ಭರತ ಬಂತು ಈಗ ತನ್ನದಾದಂಥ ರಾಜ್ಯವನ್ನು ಭರತ ಅಣ್ಣನಾದಂತಹ ರಾಮನಿಗೆ ಕೊಟ್ಟರೆ ರಾಮ ಯಾಕೆ ಅದನ್ನು ತಿರಸ್ಕರಿಸಬೇಕು ಭರತ ಕೊಟ್ಟಿದ್ದನ್ನು ರಾಮ ಒಪ್ಪಿಕೊಳ್ಳಬೇಕು ಅದನ್ನು ತಡೆಯುವವರು ಯಾರೂ ಇಲ್ಲ ಅಂದರೆ ನಾನು ಕೊಡುವ ವಿಷಯದಲ್ಲಿ ನಾನು ಸುಪ್ರೀಂ ತೆಗೆದುಕೊಳ್ಳುವ ವಿಷಯದಲ್ಲಿ ನೀನು ಅಷ್ಟೇ ಯೋಗ್ಯನಾಗಿದ್ದೀಯೇ ಆದ್ದರಿಂದ ನಾನು ಕೊಟ್ಟಿದ್ದನ್ನು ನೀನು ತೆಗೆದುಕೊಳ್ಳಬೇಕು ಅಂದ ಭರತ ಸರಿ ಅವನು ಹೇಳಿದ್ದು ಈ ಮಾತಿಗೆ ಉತ್ತರ ಕೊಡಬೇಕಿದ್ರೆ ರಾಮ ತುಂಬ ವೇದಾಂತದ ನೆಲೆಯಲ್ಲಿ ನಿಂತು ಉತ್ತರ ಕೊಡ್ತಾನೆ ಹಾಗಾಗಿ ಈ ಮಾತುಗಳನ್ನೆಲ್ಲ ನಾವು ಕ್ರೋಢೀಕರಿಸ್ತಾ ಹೋದರೆ ಇದು ಕೇವಲ ಭರತನಿಗೆ ಕೊಟ್ಟ ಉತ್ತರ ಅಲ್ಲ ನಮ್ಮ ನಿಮ್ಮಂಥವರಿಗೂ ಕೊಟ್ಟ ಉತ್ತರ ನಮ್ಮ ನಿಮ್ಮಂಥವರಿಗೂ ಸಹ ಬದುಕಿಗೆ ಬೆಳಕಾಗುವಂಥ ಮಾತು ಇವು ಹಾಗಾಗಿ ಒಂದು ದೃಷ್ಟಿಯಲ್ಲಿ ಈ ಮಾತುಗಳನ್ನು ರಾಮಗೀತೆ ಅಂತ ಕರೆದ್ರೆ ಖಂಡಿತವಾಗಿಯೂ ತಪ್ಪಲ್ಲ ಆ ಹೆಸರು ಅದಕ್ಕೆ ಹೆಚ್ಚು ಸೂಕ್ತ ಅಂತ ನನಗೆ ಅನ್ನಿಸ್ತದೆ ನೋಡೋಣ ಒನ್ ಬೈ ಒನ್ ಒನ್ ಬೈ ಒನ್ ಏನು ಹೇಳಿದ ರಾಮ ಅಂದರೆ ಭರತನ ಈ ಎರಡನೇ ಮಾತಿಗೆ ಕೊಟ್ಟ ಉತ್ತರ ಇದು ಹೇಗಿದೆ ಅಂತಂದರೆ ಮನುಷ್ಯ ತನ್ನ ಇಷ್ಟದಂತೆ ಎಲ್ಲವನ್ನೂ ಮಾಡಲಾರ ಇದೊಂದು ಗೆರೆ ಅಂದರೆ ಇವನ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಕಾಣದ ಕೈ ಏನು ಮಾಡ್ತಾ ಇರುತ್ತೆ ಕೆಲಸ ಮಾಡ್ತಾನೇ ಇರುತ್ತೆ ಆದ್ದರಿಂದ ರಾಜ್ಯವನ್ನು ಕೊಡುವುದಕ್ಕೆ ಭರತ ಯಾರು ತಾನು ನಿನಗೆ ಕೊಡ್ತಿದ್ದೇನೆ ನಂದು ನಿನೊಡ್ತಿದ್ದೇನೆ ಅಂತ ಹೇಳ್ತಿದೆಯಲ್ಲ ಭರತ ಯಾವತ್ತಿಂದ ನಿಂದ ಇದು ನೀ ತಗೊಳ್ಬೇಕು ಅಂತ ನನಗೆ ಆಗ್ರಹ ಪಡಿಸ್ತಿದ್ದೀಯಲ್ಲ ನಾನು ಯಾಕೋ ತಗೊಳ್ಬೇಕು ಯಾಕೆ ಅಂದರೆ ನಾನು ಕೊಡ್ತಿದ್ದೇನೆ ನಾನು ಕೊಡ್ತೇನೆ ನಂದು ನಂದು ಅಂತ ನೀನು ಆ ಭಾವನೆ ತುಂಬಿ ಹೇಳಿದರೆ ಮಗು ಅದು ಸರಿಯಲ್ಲ ಯಾಕೆ ಕೇಳಿದರೆ ಈ ದೇಶದಲ್ಲಿ ಆಳೋ ಎಷ್ಟೊಂದು ಚಕ್ರಾಧಿಪತಿಗಳು ಈ ಭೂಮಿ ನಂದು ಈ ಭೂಮಿ ನಂದು ಅಂತ ಎಷ್ಟೆಲ್ಲ ಜನ ಒಬ್ಬರ ಒಬ್ಬರು ಕಾದಾಡಿ ಯುದ್ಧ ಮಾಡಿ ಎಲ್ಲರೂ ಸಹ ಕೊನೆಗೆ ಎಲ್ಲಿ ಹೋದ್ರಪ್ಪ ಅವರೆಲ್ಲರೂ ಸಹ ಈ ಭೂಮಿಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟಿದ್ದಾರೆ ಅಲ್ವ ಹಾಗಾಗಿ ಈ ರೀತಿಯಾಗಿ ಹೇಳುವ ಮತ್ತು ಅವಳಿಗಾಗಿ ಯಾರ್ಯಾರು ಯುದ್ಧ ಮಾಡ್ತಾರೋ ಅಂಥವರನ್ನು ನೋಡಿ ಭೂಮಿ ತಾಯಿ ನಗುತ್ತಾಳಪ್ಪ ಹೇ ಇರೋ ಮೂರು ದಿವಸದೊಳಗೆ ನಾನು ನಿನಗೆ ಸೇರಿದವನು ನಿರ್ಗ ಸೇರಿದವನು ಅಂತ ಎಷ್ಟು ದಿವಸ ಹಾರಾಟ ಮಾಡ್ತೀನಿ ನೀನು ನಿನ್ನೆ ಆಗೋಗಿದೆ ಇವತ್ತಿದ್ದೀಯೇ ನಾಳೆ ಒಂದು ದಿವಸ ನಾಡಿದ್ದು ಮತ್ಪುನಾ ನಾನೇ ಅಂತಾಳೆ ಯಾರು ಭೂಮಿ ತಾಯಿ ಆದ್ದರಿಂದ ಯಾವ ರಾಜ್ಯ ಯಾವ ಸಂಪತ್ತು ಹಾಗಾಗಿ ಕೊಡೋದಕ್ಕೆ ನೀನು ಯಾರು ತಗೊಳ್ಳೋದಕ್ಕೆ ನಾನು ಯಾರು ಆದ್ದರಿಂದ ಒಂದು ಮಾತು ಏನು ಅಂದರೆ ಈ ಪ್ರಪಂಚ ಇದು ನಶ್ವರವಾದದ್ದು ಜಗತ್ತು ಸರ್ವೇ ಕ್ಷಯಾಂತ ನಿಚಯ ಪತನಾಂತ ಸಮಯ ಸಂಯೋಗ ವಿಪ್ರಯೋಗಾಂತಹ ಮರಣಾಂತಂಚ ಜೀವಿತಂ ಭರತ ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ಕೂಡಿರ್ತೇವೋ ಆ ಎಲ್ಲ ಸಂಪತ್ತುಗಳು ಸಹ ಅವುಗಳನ್ನು ಅದನ್ನು ಯಾಕೆ ಕೂಡಿರ್ತೇವೆ ಒಂದು ದಿವಸ ಖರ್ಚು ಮಾಡಬೇಕು ಅಂತಲ್ವಾ ಅಲ್ವಾ ಬ್ಯಾಂಕಿಗೆ ಹೋಗೋದು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡು ಬರೋದು ಬರೇ ನೋಡ್ತಾನೇ ಇದ್ದರೆ ಎಷ್ಟು ಹೆಚ್ಚಾಯಿತು ಎಷ್ಟು ಹೆಚ್ಚಾಯಿತು ಅಂತ ಅದು ಖಾಲಿ ಆಗಬೇಕಲ್ವಾ ಆದ್ದರಿಂದ ಸರ್ವೇ ಕ್ಷಯಾಂತಹ ನಿಶ್ಚಯ ಸಂಪತ್ತನ್ನು ಶೇಖರಿಸುವುದು ಒಂದೆಲ್ಲ ಒಂದು ದಿವಸ ಅದನ್ನು ಸದ್ವಿನಿಯೋಗ ಮಾಡಬೇಕು ಅನ್ನೋದಕ್ಕೋಸ್ಕರ ಅದು ಕ್ಷಯಿಸಲೇಬೇಕು ಅದರ ಸ್ವಭಾವ ಅದು ಮುಕ್ತಾಯ ಆಗುವುದೇ ಹಾಗೆ ಮತ್ತು ಪತನ ಅಂತ ಸಮುಚ್ಛಯ ಮೇಲಕ್ಕೆ ಏರಿದವನು ಅವನು ಕೆಳಕ್ಕೆ ಇಳಿಯಲೇಬೇಕು ಮೇಲಕ್ಕೆ ಇಳ್ದವನು ಯಾವಳು ಅಲ್ಲೇ ಇರೋದಿಲ್ಲ ವಿಮಾನ ಹತ್ತಿದ್ವಪ್ಪ ಅಲ್ಲೇ ಇರ್ತೇವನು ಲ್ಯಾಂಡ್ ಆಗಲೇಬೇಕು ಅಲ್ವಾ ಇಲ್ಲ ನಾನು ವಿಮಾನ ಹತ್ತಿದ್ದೇನೆ ಇಲ್ಲೇ ಇರ್ತೇನೆ ಇಡಿಸ್ ಇರ್ತೇನೆ ಪೆಟ್ರೋಲ್ ಖರ್ಚಾಗೋ ತನಕ ಇರ್ತೀಯ ಅಷ್ಟೇ ಅದಾದಮೇಲೆ ಗ್ರಹಚಾರ ಮುಂಚೆ ವ್ಯವಸ್ಥೆ ಆದರೂ ಸರಿ ಅಲ್ದಿದ್ರೆ ಗಚ್ಚ ಸ್ವಾಹ ಹೌದು ತಾನೆ ಅಂತ ಹಾಗೆ ಮೇಲೆ ಹತ್ತಿದವನು ಕೆಳಕ್ಕೆ ಇಳಿಯಲೇಬೇಕು ಒಂದು ಕಳ್ಳ ಸಲ ಮರ ಹತ್ಬಿಟ್ಟಿದ್ದಂತೆ ಪಕ್ಕದ ಮೇಲೆ ತೆಂಗಿನಕಾಯಿ ಕೊಯ್ಬೇಕು ಅಂತ ಆಗ ಅವ್ರು ಬಂದು ನೋಡ್ಬಿಟ್ರು ಏನೋ ಮರ ಹತ್ತಿದೀಯೇ ತೆಂಗಿನಕಾಯಿ ಕೊಯ್ಯೋದಕ್ಕೆ ಅಂತ ತಕ್ಷಣ ಹೇಳೋ ಇಲ್ಲ ಸ್ವಾಮಿ ತೆಂಗಿನಕಾಯಿ ಕೊಯ್ಯೋದಕ್ಕೆ ನಾನು ಹತ್ತಲಿಲ್ಲ ಕೆಳಗೆ ಇಳಿಯೋದಕ್ಕೆ ಅಂತ ನಾನು ಹತ್ತಿದ್ದೇನೆ ಅಂದ ಅವನು ಅಲ್ಲ ಹೌದಲ್ವಾ ಅವ್ನು ಮರದಿಂದ ಕೆಳಗೆ ಇಳಿಬೇಕು ಅನ್ನೋ ಏನು ಮಾಡಬೇಕು ಅವನು ಹತ್ತಬೇಕಲ್ವಾ ನೋಡಿ ಇಂಥವರಿಗೆಲ್ಲ ಒಳ್ಳೊಳ್ಳೆ ಪ್ರಶಿಕ್ಷಣ ಕೊಟ್ಟಿರ್ತಾರೆ ಕಳ್ಳರು ಹಾಗಾಗಿ ಅದು ಕೊನೆಯ ಆನ್ಸರ್ ಅದು ತೆಂಗಿನಕಾಯಿ ಕೊಯ್ದಾದ ಮೇಲೂ ಸಹ ಕೆಳಗೆ ಇಳಿಲೇಬೇಕು ಕೊಯ್ದೇ ಇದ್ರೂ ಸಹ ಕೆಳಗೆ ಇಳಿಲೇಬೇಕು ಹಾಗೇ ಪತನ ಅಂತ ಮತ್ತೆ ಮತ್ತು ಸಂಯೋಗ ವಿಪ್ರಯೋಗ ಅಂತ ನಾವು ಯಾವುದೋ ಒಂದು ಮದುವೆ ಮನೆಯಲ್ಲಿ ಅಥವಾ ಒಂದು ಗೃಹ ಪ್ರವೇಶದಲ್ಲಿ ಇಷ್ಟರು ಎಲ್ಲರೂ ಸೇರ್ತೇವೆ ಕೇಳಿದ್ರೆ ಹೇಳ್ತೇವೆ ಏನು ಇಲ್ಲಿ ನೀವು ಅದೇ ಗೃಹ ಪ್ರವೇಶಕ್ಕೆ ಬಂದಿದ್ವಿ ಅಂತ ಅದಲ್ಲ ಸತ್ಯವಾದ ಆನ್ಸರ್ ಹಾಗಿದ್ರೆ ಏನು ಇದೇ ಒಂದು ಎರಡು ತಾಸಿದ್ದು ವಾಪಸ್ ಹೋಗೋದಕ್ಕೆಂದು ಇಲ್ಲಿ ಬಂದಿದ್ದೇನೆ ಅಂತ ಅರ್ಥ ಈಗ ನೀವೇನೇ ಇಲ್ಲೆಲ್ಲ ಸೇರಿದ್ದೀರಿ ಯಾಕೆ ಸೇರಿದ್ದೀರಿ ನನಗೆ ಗೊತ್ತು ನೀವು ಕೇಳಿದ್ರಿ ಇಲ್ಲ ಉಪನ್ಯಾಸ ಕೇಳಲಿಕ್ಕೆ ಬಂದಿದ್ದೇವೆ ಅಂತ ಅದು ಅರ್ಧ ಸತ್ಯ ಅಷ್ಟೇ ಇನ್ನು ಅರ್ಧ ಸತ್ಯ ಇದಾದ ಮೇಲೆ ನಾವೆಲ್ಲ ಮನೆಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀರಿ ಹಾಗೆ ನೀವು ಇರ್ತಿದ್ರಿ ಅಲ್ಲವ ರಾಮನ ಮಾತು ಅದು ಸಂಯೋಗ ವಿಪ್ರಯೋಗ ಅಂತಹ ಇಲ್ಲಿ ಪರಸ್ಪರ ಸೇರುವುದು ಯಾಕೆ ಅಂತಂದರೆ ಅಗಲುವುದಕ್ಕೆ ಅಗಲಬೇಕು ಅಂದರೆ ಮೊದಲು ಸೇರಿರಲೇಬೇಕು ಸೇರದೆ ಅಗಲಲಾರದು ಆದ್ದರಿಂದ ಸಂಯೋಗ ವಿಪ್ರಯೋಗ ಅಂತಹ ಮರಣಾಂತಂಚ ಜೀವಿತಂ ಹಾಗೆ ಯಾಕೆ ಯಾಕೆ ಅಂದರೆ ನೀವು ಸಾವಿರ ಕಾರಣ ಹೇಳ್ಬೋದು ಅದರ ಕೊನೆಯ ಆನ್ಸರ್ ಒಂದು ದಿವಸ ಸಾಯೋದಕ್ಕೆ ಅಂತ ಬದುಕಿದ್ದೇನೆ ಅಲ್ವಾ ಇದನ್ನೇ ರಾಮಾಯಣವನ್ನು ಓದೇ ಒಬ್ಬ ಇಂಗ್ಲೀಷ್ ಕವಿ ಹೇಳಿದ್ದು ಏನು ಅಂದರೆ ಲೈಫ್ ಈಸ್ ಪ್ರಿಪ್ರೇಷನ್ ಫಾರ್ ಡೆತ್ ಅಂತ ಸಾವಿನ ಸಿದ್ಧತೆಯನ್ನು ಮಾಡಿಕೊಳ್ಳುವುದೇ ಬದುಕು ಆದರೆ ಈ ಸಿದ್ಧತೆ ಹೇಗಿರಬೇಕು ಅಂತಂದರೆ ಅದು ಅಚ್ಚುಕಟ್ಟಾಗಿ ಸರಿಯಾಗಿರಬೇಕು ಆದ್ದರಿಂದ ಇಷ್ಟು ನಶ್ವರವಾದಂಥ ಈ ಜೀವನದಲ್ಲಿ ಧರ್ಮಾರ್ಜನೆ ಮಾಡುವಂಥ ಮಾಡುವತ್ತ ಲಕ್ಷೆಯನ್ನು ಹರಿಸಬೇಕೇ ಅಷ್ಟೇ ಹೊರತು ನಮ್ಮ ಜೀವನವನ್ನು ಕೇವಲ ಕಾಮ ಉಪಭೋಗಕ್ಕಾಗಲಿ ಅಥವಾ ಅರ್ಥ ಸಂಚಯಕ್ಕಾಗಲಿ ಅಥವಾ ನಮ್ಮ ನಮ್ಮ ಆ ಅಂತಸ್ತು ಈ ಅಂತಸ್ತು ಇವತ್ತೇನೋ ಹೇಳ್ತಾರಲ್ಲ ಪ್ರಸ್ಟೀಜ್ ಅಂತ ಅದು ಕುಕ್ಕರಿ ಮಾತ್ರ ಇದ್ದರೂ ಸಾಕು ನಮಗೆಲ್ಲ ಬೇಕು ಅಂತಿಲ್ಲ ಹಾಗಾಗಿ ಇವು ನಮ್ಮ ಬದುಕಿನ ಅಂತಿಮ ಗುರಿ ಆಗಬಾರದು ಅಂತಾನೆ ರಾಮ ಯಾಕೆಂದರೆ ಎಂಥ ಮಾತು ನೋಡಿ ಒಂದೊಂದು ಸಾರಿ ಸೂರ್ಯ ಉದಯಿಸಿ ಕಂತಿದ ಅಂತಾದರೆ ಮನುಷ್ಯ ಒಮ್ಮೆ ಉದಯಿಸಿ ಕಂತಿದರೆ ಸೂರ್ಯ ಹನ್ನೆರಡು ತಾಸು ಅವನ ಜೀವನದ ದಲ್ಲಿ ಮರಣಕ್ಕೆ ಹತ್ರ ಹಾಕ್ತಾ ಹೋಗ್ತಾನೆ ಇವತ್ತು ಉದಯಿಸಿ ನಾಳೆ ಉದಯನಾದ ಸೂರ್ಯನ ನಾವು ನೋಡ್ತೇವೆ ಅಂತಾದರೆ ನಮ್ಮ ಬದುಕಿನಲ್ಲಿ ನಾವು ಇಪ್ಪತ್ತ್ನಾಲ್ಕು ಗಂಟೆಗಳಷ್ಟು ಕಾಲ ಸಾವಿಕ್ಕೆ ಹತ್ತಿರ ಆಗ್ತಾ ಹೋಗ್ತೇವೆ ಯಾರೋ ಅಜ್ಞರು ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರುವವರು ಕನ್ಯಾಕುಮಾರಿಗೆ ಹೋಗ್ಯೋ ಇನ್ನೆಲ್ಲೋ ಪಶ್ಚಿಮ ಘಟ್ಟಕ್ಕೆ ಹೋಗ್ಯೋ ಸೂರ್ಯ ನೋಡಿ ಆಹಾ ಏನು ಚೆನ್ನಾಗಿದೆ ಅಂತಾರೆ ಸೂರ್ಯಾಸ್ತ ನೋಡಿ ಆಹಾ ಏನು ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡುವುದು ತಪ್ಪಲ್ಲ ಅದರ ಹಿಂದೆ ಇರುವಂಥ ಒಂದು ಕಠೋರ ಸತ್ಯವನ್ನು ಮರೆಯುವುದು ತಪ್ಪು ಹಾಗಿದ್ರೆ ಹೇಗೆ ಅದೇ ಒಮ್ಮೆ ಸೂರ್ಯ ಹುಟ್ಟಿ ಮತ್ ಪುನಃ ಹುಟ್ಟಿ ಬಂದ ಅಂತಾದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಆಯುಷ್ಯದ ಹನ್ನೆರಡು ತಾಸಿಗೆ ಅವನು ಕತ್ತರಿ ಹಾಕ್ತಾನೆ ರಾಮನ ಮಾತು ಇದು ನಂದತ್ಯುದಿತ ನಂದ ತ್ಯಸ್ತಮಿತೇ ತಥಾ ಆತ್ಮನೋ ಆದರೆ ಜನ ಅವನು ನೋಡ್ತಾ 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 ಛೆ ಇಪ್ಪತ್ನಾಲ್ಕು ಗಂಟೆ ನಾನು ಸಾವಿಗೆ ಹತ್ರ ಆದ್ನಲ್ಲ ಅಂತ ಒಬ್ಬನು ವಿಚಾರ ಮಾಡೋದಿಲ್ಲ ಅಲ್ವಾ ಆದ್ದರಿಂದ ಇದು ಈ ಮಾತನ್ನೆಲ್ಲ ರಾಮ ಹೇಳಬೇಕಿದ್ರೆ ವೇದದ ಹಿನ್ನೆಲೆಯಲ್ಲಿ ಹೇಳ್ತಾನೆ ಮನನ್ನು ಆಯುರ್ಹರತಿ ವೈಪುಂಸಾಂ ಉದ್ಯನ್ ಅಸ್ತಂಚ ಯನ್ನಸೌ ಇದು ಭಾಗವತದ ಮಾತು ಹೀಗೆ ಅಂತ ಸ್ವತಃ ಅರುಣಪ್ರಶ್ನೆ ಉಪನಿಷತ್ನಲ್ಲಿ ಈ ಮಾತು ಬರ್ತದೆ ಹೀಗೆ ಅಂತ ಯೋ ವೈ ತಪನ್ನುದೇತಿ ಸ ಸರ್ವೇಷಾಂ ಪ್ರಾಣಾನದ ಯೋದೇತಿ ಮಾಮೇ ಮೇ ಪ್ರಜಾ ಯಾ ಪಶೂನಾ ಮಾ ಮಮ ಅಂದರೆ ಸೂರ್ಯನತ್ರ ಪ್ರಾರ್ಥನೆ ಮಾಡೋದು ನಾವು ನೀನು ಒಮ್ಮೊಮ್ಮೆ ಉದಯಿಸುವಾಗಲೂ ನನ್ನ ಬದುಕಿನ ಹನ್ನೆರಡು ತಾಸನ್ನು ನೀನು ಎಳೆದುಕೊಂಡು ಹೋಗಬೇಡ ಮತ್ತು ಅಸ್ತನಾಗುವಾಗ ನನ್ನ ಆಯುಷ್ಯವನ್ನು ಮತ್ತೆ ಹನ್ನೆರಡು ತಾಸು ಕಿತ್ಕೊಂಡು ಹೋಗಬೇಡ ಅಂತ ಪ್ರಾರ್ಥನೆ ಮಾಡುವಂಥ ದೃಶ್ಯ ಪ್ರಾರ್ಥನೆ ಆದ್ದರಿಂದ ಇಷ್ಟು ನಶ್ವರವಾದಂಥ ಈ ಪ್ರಪಂಚದಲ್ಲಿ ಅದನ್ನು ನೋಡಿಯೂ ಸಹ ನೋಡದೆ ಇರುವ ಹಾಗೆ ಅಜ್ಞರು ಕಾಲ ಕಳಿತಾರೆ ಆದರೆ ಜ್ಞಾನಿಗಳು ತಮ್ಮ ಆಯುಷ್ಯ ಕ್ಷೈಸ್ತಾ ಇರೋದನ್ನು ಕಂಡು ನಿರ್ವೇದೆಯನ್ನು ತಾಳ್ತಾರೆ ಈ ಸಿದ್ಧ ಧರ್ಮದತ್ತ ಸಾಗೋದಕ್ಕೆ ಸಾಧನವಾದಂಥ ಧರ್ಮವನ್ನು ಮತ್ತಷ್ಟು ಅವರು ತೀರವಾಗಿಸಿ ಕೊಡ್ತಾರೆ ದಿನದಿಂದ ದಿನಕ್ಕೆ ಅಧ್ಯಾತ್ಮ ದಾರಿಯತ್ತ ತಮ್ಮ ಹೆಜ್ಜೆಯನ್ನು ಹಾಕ್ತಾರೆ ಭರತ ಈ ಸಂಸಾರದ ಸಂಬಂಧ ಅತ್ಯಂತ ಕ್ಷಣಿಕವಾದದ್ದು ಅಂಥೇಳಿ ಮತ್ತೆ ಒಂದು ಮಾತನ್ನು ಹೇಳ್ತಾನೆ ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರಣವೇ ಸಮೇತ್ಯ ಚ ವ್ಯಪೇಯಾತಾಂ ಏವಂಭೂತ ಸಮಾಗಮಃ ಇಲ್ಲಿ ನಾವು ತಂದೆ ಮಕ್ಕಳು ಹೆಂಡತಿ ಅಣ್ಣ ತಮ್ಮ ಸಹೋದರ ಸಹೋದರಿ ಎಲ್ಲ ಹೇಳ್ತೇವಲ್ಲ ಈ ಎಲ್ಲ ಬಾಂಧವ್ಯ ಹೇಗೆ ಕೇಳಿದರೆ ಅಷ್ಟು ದಿವಸ ಇದು ಇರುತ್ತಪ್ಪ ಅಷ್ಟೇ ಹೇಗೆ ಅಂದರೆ ಸಮುದ್ರದಲ್ಲಿ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಎರಡು ಕಟ್ಟಿಗೆಯ ತುಂಡುಗಳು ಸೇರ್ತವೆ ಓ ಅಷ್ಟು ದೂರ ಒಟ್ಟಿಗೆ ಹೋಗ್ತವೆ ಆಮೇಲೆ ಇನ್ನೊಂದು ಅಲೆ ಬಂದು ಬಡಿದಾಗ ಆ ಕಟ್ಟಿಗೆ ತುಂಡುಗಳು ಒಂದು ಆ ಕಡೆಗೆ ಮತ್ತೊಂದು ಈ ಕಡೆಗೆ ಹೋಗ್ತಾ ಇರ್ತದೆ ಹಾಗೇ ಏವಂಭೂತ ಸಮಾಗಮಃ ಹಾಗೆ ಈ ಪ್ರಪಂಚದ ಬಾಂಧವ್ಯ ಅದು ಅಷ್ಟು ನಶ್ವರ ಇಂಥ ನಶ್ವರವಾದ ಪ್ರಪಂಚದಲ್ಲಿ ನಾನು ಕೊಡ್ತೇನೆ ನೀನು ತಗೊಳ್ಬೇಕು ಅಂತ ಹೇಳ್ತಿದೆಯಲ್ಲ ಎಷ್ಟರ ಮಟ್ಟಿಗೆ ಸತ್ಯವೈ ಇದು ಭರತ ಆದ್ದರಿಂದ ಈ ಕಟ್ಟಿಗೆಯ ತುಂಡುಗಳಂತಿರುವಂಥ ನಾವು ನಿಜವಾಗಿ ವಿಚಾರ ಮಾಡಬೇಕಾದದ್ದು ಆತ್ಮಾನ ಮನುಷೋಚತ್ವ ಈ ಕ್ಷಣಿಕವಾದಂಥ ಪ್ರಪಂಚದಲ್ಲಿ ಕ್ಷಣಿಕವಾದಂಥ ಬಾಂಧವ್ಯದ ಹಿನ್ನೆಲೆಯಲ್ಲಿ ಈ ದೇಹ ಬಿಟ್ಟು ಹೋಗುವುದಕ್ಕಿಂತ ಮುನ್ನ ನಾನು ನೀನು ಇಬ್ಬರೂ ಮಾಡಬೇಕಾದದ್ದು ಆತ್ಮ ಚಿಂತನೆಯನ್ನು ರಾಮ ಹೇಳೋ ಮಾತು ಇದು ಎಂಥ ಸುಂದರವಾದ ಮಾತುಗಳನ್ನು ಹೇಳ್ತಾನೆ ಹಾಗಾಗಿ ಇಷ್ಟು ಕಾಲ ಕಳೆದೇ ನಾನು ಸಂಪತ್ತನ್ನು ಅನುಭವಿಸಿದೆ ಸರಿ ನಾಳೆಗೆ ಚಪಲಕ್ಕೆ ತಿಂದೆ ತೇಗಿದೆ ಇಂದ್ರಿಯಗಳನ್ನು ತೃಪ್ತಿಪಡಿಸಿದೆ ಆದರೆ ನನ್ನೊಳಗೆ ಏನು ಬದಲಾವಣೆ ಆಯಿತು ಅಂತ ಕೇಳಿದರೆ ಉತ್ತರ ಬೇಕಲ್ವ ಭರತ ನಮ್ಮ ಊರಿನಲ್ಲಿ ಒಬ್ಬ ಮಹಿಳೆ ಒಂದು ಹಾಡನ್ನು ಹೇಳೋರು ಯಾವಾಗಲೂ ಸಹ ನಾನು ಬಾಲ್ಯದಲ್ಲಿ ಕೇಳಿದಾಗ ನನಗೆ ಮೊದಲು ಕೇಳಿದಾಗ ಆಗಿಬಿಟ್ಟಿತ್ತು ಏನು ಅಂದರೆ ಕಾಲ ಕಳೆದೆ ನಲ್ಲ ಜ್ಞಾನ ಬರಲಿಲ್ಲ ಕಾಲದೂತರು ಬಂದು ಕೇಳಿದರೇನ ಹೇಳಲಿ ಸೊಲ್ಲ ಕಾಲ ಕಳೆದೆ ನಲ್ಲ ಜ್ಞಾನ ಬರಲಿಲ್ಲ ನಮ್ಮೆಲ್ಲರ ಪಾಡು ಇದೆ ಅಲ್ವಾ ಕೇವಲ ಹೊರ ಪ್ರಪಂಚದತ್ತ ಮುಖ ಮಾಡ್ತಾ 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 ನಾವು ಎಂದಾದರೂ ನಮ್ಮ ಬಗ್ಗೆ ಅಂದರೆ ಆತ್ಮಸ್ವರೂಪದ ಬಗ್ಗೆ ವಿಚಾರ ಮಾಡಿದ್ದೇವಾ ಇಲ್ಲ ಹಾಗಾಗಿ ಭರತ ಇಂತಹ ಸಮರ್ಥವಾದ ಹಿನ್ನೆಲೆ ಇರುವಂಥ ವಂಶದಲ್ಲಿ ಹುಟ್ಟಿದಂಥ ನೀನು ಮತ್ತು ನಾನು ವಿಚಾರ ಮಾಡಬೇಕಾದ ಆ ಶಾಶ್ವತ ಸತ್ಯವಾದ ವಸ್ತುವಿನನ್ನು ಅರಿಯೋದಕ್ಕಪ್ಪ ಇದು ಇವತ್ತಿರ್ತದೆ ನಾಳೆ ಹೋಗ್ತದೆ ಹೀಗೆ ಇಷ್ಟು ಕ್ಷಣಿಕವಾದಂಥ ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಣ್ಣ ಅಂತ ಯಾಕೆ ಪದೇ ಪದೇ ಹೇಳ್ತಿದ್ದೀವಿ ತಗೊಳ್ಳುವ ನಾನು ಹಾಗೆ ಕೊಡುವ ನೀನು ಹಾಗೆ ಆದ್ದರಿಂದ ಈ ಸಂಪತ್ತನ್ನು ಪೂರ್ವಜರೆಲ್ಲರೂ ಸಹ ಅವರವರ ಕಾಲಕ್ಕೆ ಎಷ್ಟೆಷ್ಟು ಅಷ್ಟೆಷ್ಟು ಅದನ್ನು ಹಚ್ಚಿಕೊಳ್ಳದೆ ಬದುಕಿ ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ತ್ಯಾಗನಿಷ್ಠೆಯಿಂದ ಬದುಕಬೇಕು ತಂದೆಯರ ಕೊನೆಯ ಆಸೆ ಅದೇ ಆಗಿತ್ತು ಹಾಗಾಗಿ ಅವರ ಆಸೆಯನ್ನು ಈಡೇರಿಸುವುದು ನಮಗಿಬ್ಬರಿಗೂ ಕರ್ತವ್ಯ ಅದನ್ನು ಮೀರುವುದು ಅಧರ್ಮ ಆದ್ದರಿಂದ ನೀನು ಕೊಡುವುದು ಅನ್ನೋದೂ ಇಲ್ಲ ನಾನು ತೆಗೆದುಕೊಳ್ಳುವುದು ಅನ್ನೋದು ಇಲ್ಲ ಭಾಳ ಉಂಟು ಒಂದು ಅಧ್ಯಾಯ ಪೂರ್ತಿ ನಾನು ಅದರ ಜಿಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗೆ ಆ ಭರತನ ಮಾತಿಗೆ ರಾಮನ ಉತ್ತರ ಮುಂದಕ್ಕೆ ಹೋಗುತ್ತೆ ಅದಾದಮೇಲೆ ಮೂರನೆಯ ಪ್ರಶ್ನೆ ಭರತ ಅತ್ತ ಕೈಕೇಯ ರಾಜ್ಯದಲ್ಲಿ ಇದ್ದ ಈ ಕಡೆ ಅವನ ಅನುಪಸ್ಥಿತಿಯಲ್ಲಿ ಕೈಕೇಯಿ ಅವನಿಗೆ ರಾಜ್ಯವನ್ನು ಗೊತ್ತಿಲ್ಲದ ಹಾಗೆ ಅವನ ಇಚ್ಛೆಗೆ ವಿರುದ್ಧವಾಗಿ ವರ ನಿರ್ಬಂಧದ ಮೂಲಕ ಪಡೆದುಕೊಂಡರೆ ಈ ಅನಿಷ್ಟಕ್ಕೆ ಭರತ ಕಾರಣ ಆಗಬೇಕಾ ಇದು ಭರತನ ಮೂರನೇ ಪ್ರಶ್ನೆ ಹಾಗಾಗಿ ನನಗೆ ಇದು ಸಂಬಂಧವೇ ಇಲ್ಲ ನಾನು ಅದರ ಬಗ್ಗೆ ಕಣ್ಣೆತ್ತಿಯೂ ನೋಡಿದೆವನಲ್ಲ ಕ್ಷಣಕಾಲವೂ ಮನಸ್ಸಿನಲ್ಲಿ ವಿಚಾರ ಮಾಡಲಿಲ್ಲ ಆದ್ದರಿಂದ ನಾನು ಯಾಕೆ ಇದನ್ನು ಒಪ್ಪಿಕೊಳ್ಳಬೇಕು ಅನ್ನೋದು ಭರತನ ಪ್ರಶ್ನೆ ಆಗಿತ್ತು ಇದಕ್ಕೆ ರಾಮನ ಉತ್ತರ ಕೈಕೇಯಿ ವರಗಳಿಂದ ಮಾತ್ರ ನಿನಗೆ ಈ ರಾಜ್ಯ ಬಂದದ್ದಲ್ಲ ಹಾಗಿದ್ರೆ ತಾನು ಅಂದರೆ ರಾಮ ಮತ್ತು ಭರತ ಇಬ್ಬರೂ ಹುಟ್ಟುವುದಕ್ಕಿಂತ ಮೊದಲೇ ಕನ್ಯಾಶುಲ್ಕವಾಗಿ ಮುಂದೆ ಕೈಕೇಯಿಯಲ್ಲಿ ಹುಟ್ಟಲಿರುವಂಥ ಭರತನಿಗೆ ಈ ರಾಜ್ಯ ಸಲ್ಲಬೇಕು ಎನ್ನುವಂಥ ಒಪ್ಪಂದ ಆಗಿತ್ತು ನಾನು ಅವತ್ತು ಹೇಳಿದ್ದೇನೆ ಕೈಕೇಯ ಮಾತಿನ ಹಿನ್ನೆಲೆ ನೋಡಿ ರಾಮನಿಗೆ ಗೊತ್ತಿತ್ತು ಅದು ಹೀಗೆ ಅಂತ ಆಮೇಲೆ ಹಾಗಾಗಿ ಕೈಕೇಯಲ್ಲಿ ಹುಟ್ಟಿದಂಥ ಮಗನಿಗೆ ಅದು ಕೊಡಲ್ಪಡಬೇಕಾಗಿತ್ತು ಭರತನೇ ಹುಟ್ಟಲಿ ಅಥವಾ ಅವನ ಜಾಗದಲ್ಲಿ ಇನ್ಯಾವುದೇ ಮಗು ಹುಟ್ಟಿದು ಸಹ ಆ ಮಗುವಿಗೆ ಜನ್ಮತಃ ಈ ಪ್ರಾಪ್ತಿ ಏನಾಗ್ತಿತ್ತು ಸಲ್ತಿತ್ತು ಅಷ್ಟೇ ಅಲ್ಲ ಆಮೇಲೆ ಅದರ ಜೊತೆಗೆ ಕೈಕಿ ವರಗಳು ಸಹ ಸೇರಿಕೊಂಡು ವಿವಾಹ ಕಾಲದಲ್ಲಿ ಕನ್ಯಾಶುಲ್ಕವಾಗಿ ರಾಜ್ಯ ಕೊಡಲ್ಪಟ್ಟಿತು ಆಮೇಲೆ ಅವರು ವರವನ್ನು ಕೇಳಿದರು ಹಾಗಾಗಿ ಎರಡು ಕಾರಣಗಳಿಂದ ನಿನ್ನ ತಾಯಿಗೆ ಅದು ಸೇರಿತು ಹೀಗೆ ತಾನು ಹುಟ್ಟುವ ಮೊದಲೇ ಈ ವ್ಯವಸ್ಥೆಗೆ ಆದದ್ದಕ್ಕೆ ಈ ವ್ಯವಸ್ಥೆಗೆ ನಾನು ಬಾಧ್ಯಸ್ಥನಲ್ಲ ಅಂತ ನೀನು ಹೇಳುವ ಹಾಗೆ ಇಲ್ಲ ಆದ್ದರಿಂದ ಹಾಗೆ ಹೇಳುವವನು ತಂದೆಯ ಅಥವಾ ತಾಯಿಯ ಮಗನೇ ಅಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಗೆ ಒಳಪಟ್ಟು ಭರತ ಇದಕ್ಕೆ ಒಪ್ಪಿ ತಂದೆಯನ್ನು ನರಕ ಭೀತಿಯಿಂದ ಅಂದರೆ ಆ ತಂದೆಯ ಅನಿಸಿಕೆಯನ್ನು ಅವನು ಈಡೇರಿಸಿದರೆ ತಂದೆಗೆ ಸ್ವರ್ಗತೆ ಈಡೇರಿಸದೇ ಇದ್ದರೆ ಅವನಿಗೆ ನರಕ ಆದ್ದರಿಂದ ಭರತ ಇದನ್ನು ಒಪ್ಪಬೇಕು ಇದು ಮೂರನೇ ಪಾಯಿಂಟಿಗೆ ಆನ್ಸರ್ ಅದಾದ ಮೇಲೆ ಮತ್ತೆ ಭರತನ ವಾದ ನಾಲ್ಕನೇದು ಅಂತ್ಯಕಾಲದಲ್ಲಿ ಪ್ರಾಣಿಗಳಿಗೆ ಈ ವಿಸ್ಮೃತಿ ಒಂಥರ ಬುದ್ಧಿಭ್ರಮಣೆ ಅನ್ನೋದು ಉಂಟಾಗ್ತದೆ ವಯಸ್ಸಹಜವಾದಂಥದ್ದು ಅದು ತಂದೆಯಾದ ದಶರಥನಿಗೂ ಸಹ ಹೀಗಾಯಿತು ಹಾಗಾಗಿ ಅರಳು ಮರಳು ಬುದ್ಧಿಯಲ್ಲಿ ನಿಂತಹ ಅವನು ತಾಯಿಗೆ ವರದಾನ ಮಾಡಿಬಿಟ್ಟ ತಂದೆ ಮಾಡಿದಂಥ ತಪ್ಪನ್ನು ಮಕ್ಕಳು ನಾವು ಸರಿಪಡಿಸಬೇಕು ಆದ್ದರಿಂದ ನೀನು ಬಂದು ಮತ್ತೆ ಪುನಃ ಅಯೋಧ್ಯೆಯಲ್ಲಿ ಸಿಂಹಾಸನವನ್ನು ಏರಬೇಕು ಅಂತ ಭರತ ಕೇಳಿದ್ದಕ್ಕೆ ಭರ ರಾಮ ಈಗ ಉತ್ತರ ಹೇಳಬೇಕು ತಂದೆಯೇ ತಪ್ಪನ್ನು ಮಾಡಲೇ ಇಲ್ಲ ನಂಬರ್ ಒನ್ ಹೇಗೆ ಅಂದರೆ ಅದರಿಂದ ನಾವು ಅದನ್ನು ಸರಿಪಡಿಸುವಂತಹ ಪ್ರಶ್ನೆ ಹೇಳೋದಿಲ್ಲ ಯಾವ ದೃಷ್ಟಿಯಿಂದ ನೋಡಿದರೂ ಸಹ ತಂದೆ ಆಸ್ತಿಯನ್ನು ಸರಿಯಾಗಿ ವಿಭಾಗ ಮಾಡಿದ್ದಾನೆ ಹೇಗೆ ಅಂತಂದರೆ ಭರತನಿಗೆ ಹದಿನಾಲ್ಕು ವರ್ಷಗಳ ಕಾಲ ಅಯೋಧ್ಯೆಯ ಈ ಶ್ವೇತ ಛತ್ರ ಅದರಡಿಯಲ್ಲಿ ಅಡಿಯಲ್ಲಿ ಮಾಡಬೇಕು ಒಂದು ಶ್ವೇತಛತ್ರ ಭರತನಿಗೆ ರಾಮನಿಗೆ ಹದಿನಾಲ್ಕು ವರ್ಷಗಳ ಕಾಲ ಕಾಡಿನಲ್ಲಿರುವ ಪ್ರತಿಯೊಂದು ಹೆಮ್ಮರವೂ ಶ್ವೇತಛತ್ರ ಶ್ವೇತಛತ್ರ ಅಂದರೆ ಗೊತ್ತಾಯ್ತಲ್ಲ ಸಿಂಹಾಸನದ ಮೇಲೆ ಇರುವಂತಹ ಬಿಳಿಗೊಡೆ ಅದರ ಜೊತೆಗೆ ಮತ್ತು ನೋಡಿ ಭರತನ ಜೊತೆಗೆ ಸುಮಿತ್ರೆ ಒಬ್ಬನ ಮಗನಾದಂತಹ ಶತ್ರುಘ್ನನನ್ನು ಸೇರಿಸಿ ಕೊಟ್ಟಿದ್ದಾನೆ ರಾಮನ ಜೊತೆಗೆ ದಶರಥ ಇನ್ನೊಬ್ಬ ಮಗನಂಥ ಲಕ್ಷ್ಮಣನನ್ನು ಆತ ಕೊಟ್ಟಿದ್ದಾನೆ ಅಂದರೆ ಹದಿನಾಲ್ಕು ವರ್ಷ ಭರತ ನಾಡಿನ ಜನರಿಗೆ ರಾಜ ಮತ್ತು ಹದಿನಾಲ್ಕು ವರ್ಷಗಳ ಕಾಲ ರಾಮ ಕಾಡಿನ ಮೃಗಗಳಿಗೆ ಅಥವಾ ಮೃಗಗಳಂತೆ ಇರುವಂತಹ ಜನರಿಗೆ ರಾಜ ನೆನ್ಪಿಟ್ಕೊಳ್ಳಿ ಈ ಮಾತನ್ನು ಮುಂದೆ ವಾಲಿ ಪ್ರಕರಣದಲ್ಲಿ ಬೇಕಾಗುತ್ತಿದೆ ಮೃಗಗಳಂತೆ ಇರುವಂತಹ ಹಾಗಾಗಿ ದಶರಥ ಏನೂ ಪಕ್ಷಪಾತ ಮಾಡಿಲ್ಲ ಆಯಿತು ಇದಾದ ಮೇಲೆ ಐದನೇ ಪ್ರಶ್ನೆ ಕೇಳಿದ್ದ ನೀನು ನಾನು ವಾನಪ್ರಸ್ಥಾಶ್ರಮಕ್ಕೆ ಬಂದಿದ್ದೇನೆ ಅಂತ ಹೇಳಬಹುದು ಆದರೆ ಅದು ಸಲ್ಲ ಯಾಕೆಂದರೆ ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಅದು ಯಾವಾಗ ಅಂದರೆ ಆಯುಷ್ಯದ ಮೂರನೆಯ ಭಾಗದಲ್ಲಿ ಅಲ್ವಾ ಆದ್ದರಿಂದ ನೀನು ಈಗ ಪಟ್ಟಾಭಿಷಿಚನೇ ಆಗದೇ ಇದ್ದ ಮೇಲೆ ನಿನಗೆ ವಾನಪ್ರಸ್ಥಾಶ್ರಮ ಎನ್ನುವುದು ಇಲ್ಲವೇ ಇಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೇ ಡುಮುಕಿ ಇನ್ನು ಮತ್ತು ಕಾಲೇಜಿಗೆ ಹೋಗೋದು ರೀ ಹಾಗೆ ಅರ್ಥ ಆಗಲಿ ಅಂತ ಹೇಳಿದ್ದೇನೆ ಹಾಗಾಗಿ ಪ್ರಾಥಮಿಕ ಹಂತದ ಎಲಿಜಿಬಿಲಿಟಿಯೇ ನಿನಗೆ ಬಂದಿಲ್ಲ ಹಾಗಾಗಿ ನೀನು ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವನು ಊರಿಗೆ ಮರಳಬೇಕು ಅನ್ನೋದು ಭರತನ ಆಗ್ರಹ ಅದಕ್ಕೆ ರಾಮನ ಉತ್ತರ ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಆಯುಷ್ಯದ ಮೂರನೇ ಭಾಗದಲ್ಲಿ ಎನ್ನುವಂಥದ್ದು ಸಾಮಾನ್ಯ ನಿಯಮ ಆದರೆ ನಾನೀಗ ಕಾಡಿಗೆ ಬಂದಿದ್ದು ಪಿತೃವಾಕ್ಯ ಪರಿಪಾಲನೆ ಎನ್ನುವಂಥ ವಿಶೇಷ ನಿಯಮದ ಅಡಿಯಲ್ಲಿ ಅಂಡರ್ಲೈನ್ ಆ ಮಾತಿಗೆ ಸಾಮಾನ್ಯ ನಿಯಮಕ್ಕಿಂತ ವಿಶೇಷ ನಿಯಮ ಯಾವಾಗಲೂ ಹೆಚ್ಚು ಬಲವಾಗಿರುತ್ತದೆ ಒಂದು ಮಾತನ್ನು ಹೇಳಿ ಅದಕ್ಕೊಂದು ಅಮೆಂಡ್ಮೆಂಟ್ ಅಂತ ನಾವು ಮಾಡ್ತೇವಲ್ಲ ಕಾನೂನು ಪ್ರಕ್ರಿಯೆಯಲ್ಲಿ ಅದು ಯಾವಾಗಲೂ ಹೆಚ್ಚು ಗಟ್ಟಿಯಾಗಿರುತ್ತದೆ ಆದ್ದರಿಂದ ಇದರಲ್ಲಿ ರಾಮನ ನಿಲುವು ಅಚಲ ಯಾವುದೇ ಕಾರಣಕ್ಕೂ ಸಹ ಈ ವಿಶೇಷ ನಿಯಮವನ್ನು ತಪ್ಪಿಸಿ ರಾಮ ಕಾಡನ್ನು ಬಿಟ್ಟು ನಾಡಿಗೆ ಬರಲಾರ ಎಷ್ಟು ಗಟ್ಟಿ ಅಂದರೆ ರಾಮನ ನಿಲುವು ಆತ ಹೇಳ್ತಾನೆ ಲಕ್ಷ್ಮೀ ಚಂದ್ರಾದ ಅಪೇಯಾದ್ವಾ ಹಿಮವಾನ್ವಾ ಹಿಮಂತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾಂ ಅಹಂ ಪಿತು ಚಂದ್ರನ ಬೆಳಕಿಗೆ ಚಂದ್ರಿಕೆ ಬೆಳದಿಂಗಳು ಅಂತ ಹೆಸರು ಆ ಬೆಳದಿಂಗಳು ಒಂದೊಮ್ಮೆ ಚಂದ್ರನ ಬಿಟ್ಟು ಇರಬಹುದು ಇರುತ್ತಾ ಇಲ್ಲ ಇರಬಹುದು ಹಾಗೆಯೇ ಹಿಮ ಹಿಮವಂತನನ್ನು ಬಿಟ್ಟು ಇರಬಹುದು ಹೆಚ್ಚೇಕೆ ಸಮುದ್ರದ ನೀರು ಸಮುದ್ರನ್ನ ಮೇರೆಯನ್ನು ಮೀರಿಯೂ ಆಚೆ ಹೋಗ್ಬೋದು ಹೋಗೋಲ್ಲ ಎಷ್ಟೇ ಬಂದು ತುಂಬಿದರೂ ಸಹ ಸಮುದ್ರದ ದಡವನ್ನು ಮೀರಿ ನೀರು ಆಚೆ ಹೋಗೋದಿಲ್ಲ ಅದು ನಿಯಮ ಅದು ಈ ಮೂರು ಆಗಬಾರದೆ ಇರುವುದು ಆದೀತು ಆದರೆ ನ ಪ್ರತಿಜ್ಞಾಂ ಅಹಂಪಿತುಹು ತಂದೆಯ ಆ ಸತ್ಯ ಕಥನದ ರಕ್ಷಣೆಗೆ ನಾನೇನು ಪ್ರತಿಜ್ಞೆ ಮಾಡಿದ್ದೇನಲ್ಲ ಅದನ್ನು ಮೀರುವುದಕ್ಕೆ ಸಾಧ್ಯವೇ ಇಲ್ಲ ನಾನು ಅದನ್ನು ಮೀರಿ ಬರುವುದಿಲ್ಲ ಮೇಲೆ ಮತ್ತೆ ಆರನೆಯ ಪ್ರಶ್ನೆಯನ್ನೆತ್ತಿದ್ದ ಭರತ ಊರಿಗೆ ಬರೋದಕ್ಕೆ ನೀನು ಒಪ್ಪದಿದ್ದರೆ ಜನರೆಲ್ಲರೂ ಸೇರಿ ಇಲ್ಲಿಯೇ ಚಿತ್ರಕೂಟದಲ್ಲಿಯೇ ರಾಮನಿಗೆ ಅಯೋಧ್ಯೆಯ ನಾಡಿನ ಪರವಾಗಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಋಷಿಮನೆಗಳು ಹೇಗೂ ಇಲ್ಲೇ ಇದ್ದಾರೆ ಅವರ ಸಮ್ಮುಖದಲ್ಲಿ ನೀನು ಪಟ್ಟಾಭಿಷಿನಾಗಿ ಇಲ್ಲಿದ್ದ ಅಯೋಧ್ಯೆಯ ರಾಜ್ಯಭಾರ ಮಾಡಬೇಕು ಅಂತ ಈ ಆರನೇ ಪ್ರಶ್ನೆಗೆ ಈ ಐದು ಮತ್ತು ನಾಲ್ಕನೇ ಪ್ರಶ್ನೆಯಲ್ಲೇ ರಾಮ ಉತ್ತರವನ್ನು ಕೊಟ್ಟಾಗಿದೆ ಆದರೂ ಸಹ ತಾನು ಪಟ್ಟಾಭಿಷೇಕಕ್ಕೆ ಈಗ ಸಿದ್ಧನಿಲ್ಲ ಯಾಕೆ ಅಂತಂದರೆ ಮೊದಲು ತಂದೆಯ ಆಜ್ಞೆಯನ್ನು ಅಂದರೆ ವನವಾಸ ವ್ರತವನ್ನು ಮುಗಿಸಬೇಕು ಮೇಲೆ ಪಟ್ಟಾಭಿಷೇಕದ ವಿಚಾರ ಇದು ರಾಮನ ಆರನೆಯ ಅಂದರೆ ಭರತನ ಆರನೆಯ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ಅದಾದಮೇಲೆ ಪುನಃ ಭರತನ ಏಳನೆಯ ಪ್ರಶ್ನೆ ಇಷ್ಟನ್ನೂ ಮೀರಿ ರಾಮ ಕಾಡಿಗೆ ಹೋಗ್ತೇನೆ ಅಂತ ಹಠ ಹಿಡಿದರೆ ಆಗ ತನಗೂ ಅಂದರೆ ಭರತನಿಗೂ ಅವನೊಂದಿಗೆ ಬರೋದಕ್ಕೆ ಏನು ಮಾಡಬೇಕು ಅವಕಾಶವನ್ನು ಮಾಡಿ ಕೊಡಬೇಕು ನನ್ನನ್ನು ನಿರ್ಬಂಧಿಸಬಾರದು ಅನ್ನೋದು ಭರತನ ಅಪೇಕ್ಷೆ ಆಗಿತ್ತು ಅದಕ್ಕೆ ರಾಮ ಉತ್ತರ ಕೊಡ್ತಾನೆ ಭರತ ತನ್ನೊಂದಿಗೆ ಕಾಡಿಗೆ ಬರುವಂತಿಲ್ಲ ಯಾಕೆ ಅಂದರೆ ತಾನು ಕಾಡಿಗೆ ಹೊರಟಿರುವುದು ಹೇಗೆ ಪಿತೃವಾಕ್ಯ ಪರಿಪಾಲನೆಯೋ ಭರತ ನಾಡಿನಲ್ಲಿದ್ದು ರಾಜ್ಯಭಾರ ಮಾಡಬೇಕು ಅನ್ನೋದು ಪಿತೃವಾಕ್ಯಕ್ಕೆ ಬದ್ಧನಾಗಿಯೇ ಆದ್ದರಿಂದ ಭರತ ಆ ನಿಯಮವನ್ನು ಮುರಿಯುವಂತಿಲ್ಲ ಹಾಗೆ ಅವನು ಸರಿಯಾಗಿ ತಂದೆಯ ಮಾತನ್ನು ಈಡೇರಿಸಿದರೆ ಮಾತ್ರ ತಂದೆಯನ್ನು ಋಣಮುಕ್ತನಾಗಿಸುವ ಶಕ್ತಿ ಉಂಟು ಹಾಗಿಲ್ಲೇ ಇದ್ದರೆ ತಂದೆ ಋಣದಲ್ಲಿ ಬೀಳ್ತಾನೆ ಅವನು ಆದ್ದರಿಂದ ಭರತ ನನ್ನೊಂದಿಗೆ ಕಾಡಿಗೆ ಬರುವಂತೆ ಇಲ್ಲ ಅದಾದಮೇಲೆ ಮತ್ತ ಪುನಃ ಒಂಬತ್ತನೇದು ಏನು ಅಂದರೆ ಅಲ್ಲ ಎಂಟನೇದು ಪ್ರಶ್ನೆ ಒಂದೊಮ್ಮೆ ರಾಮ ಹಿಂತಿರುಗಿ ಬರಲು ಒಪ್ಪದೇ ಇದ್ದರೆ ಭರತ ಇಲ್ಲೇ ಪ್ರಾಯೋಪವೇಶವನ್ನು ಮಾಡ್ತಾನೆ ನನ್ನನ್ನು ತಡೆಯಬಾರದು ರಾಮ ಅಂತ ಅಂದರೆ ಪ್ರಾಯೋಪವೇಶ ಉಪವಾಸ ವ್ರತವನ್ನು ಕೈಗೊಂಡು ದೇಹ ಬಿಡ್ತಾನೆ ಅಂತ ರಾಮ ಹೇಳ್ತಾನೆ ಅದಕ್ಕೆ ಭರತ ಎಂದೂ ಸಹ ಪ್ರಾಯೋಪವೇಶವನ್ನು ಮಾಡುವಂತಿಲ್ಲ ಯಾಕೆಂದರೆ ಆತ ಈಗಾಗಲೇ ಮೂರ್ಧಾಭಿಷಿಕ್ತನಾದ ರಾಜ ಮೂರ್ಧಾಭಿಷಿಕ್ತನಾದವನು ಪ್ರಾಯೋಪವೇಶ ಮಾಡುವುದನ್ನು ಶಾಸ್ತ್ರ ನಿಷೇಧಿಸಿದೆ ಆದ್ದರಿಂದ ಭರತ ಹಾಗೆ ಪ್ರಾಯೋಪವೇಶವನ್ನು ಮಾಡಿ ದೇಹವನ್ನು ತ್ಯಜಿಸುವಂತಿಲ್ಲ ಈಗ ನೀವೊಂದು ಪ್ರಶ್ನೆ ಕೇಳ್ಬೋದು ಇಲ್ಲಿ ಅಲ್ಲ ಅವನಿನ್ನೂ ಸಹ ಭರತ ರಾಜನೇ ಆಗಲಿಲ್ವಲ್ಲ ರಾಮ ಹೀಗೆ ಹೇಳಿದರೆ ಹೇಗೆ ಅವನು ಮೂರ್ಧಾಭಿಷಿಕ್ಚನೇ ಆಗಲಿಲ್ಲವಲ್ಲ ಅಂತಂದರೆ ಭರತ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ರೀತಿಯ ಈ ಡಿಫ್ಯಾಕ್ಟೋ ಇದ್ದ ಹಾಗೆ ವಸ್ತುತಃ ರಾಜನಾದಂತೆಯೇ ಅಂತ ಯಾಕೆ ಅಂದರೆ ಔಪಚಾರಿಕ ಕ್ರಿಯೆಯಷ್ಟೇ ಬಾಕಿ ಇದೆ ಕೈಕೇಯಿ ಕೇಳಿದ್ದಾಳೆ ಭರತ ಕೊಟ್ಟಾಗಿದೆ ಅದರ ಶಿಷ್ಟಾಚಾರ ಮಾತ್ರ ಬಾಕಿ ಉಳಿದಿದೆ ಅಷ್ಟೇ ಹೊರತು ರಾಜತಾಂತ್ರಿಕ ವ್ಯವಸ್ಥೆ ಎಲ್ಲ ಪ್ರಕ್ರಿಯೆಗಳೆಲ್ಲವೂ ನಡೆದು ಹೋಗಿಬಿಟ್ಟಿದೆ ಆದ್ದರಿಂದ ಭರತ ಮೂರ್ಧಾಭಿಷಿಕ್ತನಾದಂಥ ರಾಜನಾದಂತೆಯೇ ಸರಿ ಆಲ್ರೆಡಿ ಕೊನೆಯ ತಲೆ ಮೇಲೆ ಒಂದು ತೀರ್ಥಾಭಿಷೇಕ ಮಾಡೋದು ಮಾತ್ರ ಬಾಕಿ ಇದೆಯಾ ಅಷ್ಟೇ ಹೊರ್ತನು ಮಿಕ್ಕೆಲ್ಲ ಪ್ರಕ್ರಿಯೆಗಳು ಸಹ ಆಗಿ ಹೋಗಿವೆ ಆದ್ದರಿಂದ ಅವನಾಗಿ ಒಂಥರ ಹೇಗೆ ಅಂದರೆ ಪ್ರೆಸಿಡೆಂಟ್ ಎಲೆಕ್ಷನ್ ಇದ್ದ ಹಾಗೆ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೊನೆಗೆ ಹಾಗಿದ್ದರೆ ಅಲ್ಲ ಮುಂದೆ ರಾಮನು ಅಲ್ಲಿ ಸಮುದ್ರ ರಾಜ ದಾರಿಯನ್ನು ಬಿಡದೇ ಇದ್ದಾಗ ಅಲ್ಲೂ ಮೂರು ದಿವಸ ಪ್ರಾಯೋಪವೇಶ ಮಾಡಿದ್ನಲ್ಲ ಅದು ಸರಿಯಾ ಅಂತಂದರೆ ರಾಮ ಆಗಲೇ ಇಲ್ಲ ಅವನು ಯಾರು ಪಟ್ಟಾಭಿಷೇಕ ಮಾಡಿದ್ದಾರೆ ಅಲ್ವಾ ಆದ್ದರಿಂದ ಈ ಮಾತು ರಾಮನಿಗೆ ಅನ್ವಯಿಸುವುದಿಲ್ಲ ಇನ್ನು ಲಾಸ್ಟ್ ಕೊನೆಯದಾದಂಥ ಒಂದು ಮಾತು ಭರತ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ರಾಜ್ಯ ಕೊಡಬೇಕು ಅಂತ ಕೇಳಲಿಲ್ಲ ಹಾಗಾಗಿ ಅಣ್ಣ ಕಾಡಿಗೆ ಹೋಗಬೇಕು ಅನ್ನುವ ನಿಯಮ ನಾ ರಾಜ್ಯ ಭಾರ ಮಾಡಬೇಕು ಅನ್ನೋ ನಿಯಮದೊಳಗೆ ಯಾವುದೋ ಒಂದಿದ್ದರೆ ಅದನ್ನು ನಾವು ಅದಲು ಬದಲು ಮಾಡಿಕೊಳ್ಳಬಹುದು ಯಾರ ಒಬ್ಬ ಕಾಡಿಗೆ ಒಬ್ಬ ನಾಡಿಗೆ ಅಂತ ನಾನೇ ಕಾಡಿಗೆ ಹೋಗ್ತೇನೆ ನೀನೇ ನಾಡಿಗೆ ಒಂದು ರಾಜ್ಯಭಾರು ಮಾಡುವಂಥ ಭರತ ಏನು ಹೇಳಿದ್ನಲ್ಲ ಅದಕ್ಕೆ ಉತ್ತರವನ್ನು ರಾಮ ನಾಳೆ ಕೊಡ್ತಾನೆ ಐದು ಮುಖಾಲಿಗೆ ಹಾಗಾಗಿ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ವಂದನೆಗಳು ಕೃತಜ್ಞತೆಗಳು